ನಮಸ್ತೆ ಮಕ್ಕಳೇ, ನಾವು ಈಗಾಗಲೇ 4ನೇ ಅಧ್ಯಾಯವನ್ನು ಪ್ರಾರಂಭ ಮಾಡಿ ಅದರ ಕೊನೆಯ ಭಾಗದಲ್ಲಿದ್ದೇವೆ ಅಲ್ವಾ. ಕಳೆದ ತರಗತಿಯಲ್ಲಿ ನಾವು ಕಬ್ಬಿಣದ ಕೈಗಾರಿಕಾ ಉತ್ಪಾದನೆ ಇದರ ಬಗ್ಗೆ ಕಲ್ತಿದ್ದೇವೆ. ಅಂದರೆ ಕೈಗಾರಿಕೆಯಲ್ಲಿ ಯಾವ ರೀತಿಯಲ್ಲಿ ಕಬ್ಬಿಣವನ್ನು ಉತ್ಪಾದನೆ ಮಾಡ್ತಾರೆ ಎಂಬುದನ್ನು ನಾವು ಕಲ್ತಾಗಿದೆ. ಹಾಗೆ ಕಬ್ಬಿಣವನ್ನು ಉತ್ಪಾದನೆ ಮಾಡುವಾಗ ಕಬ್ಬಿಣ ನಮಗೆ ಕೊನೆಗೆ ಸಿಕ್ಕಿದಂಥದ್ದು ಯಾವ ರೂಪದಲ್ಲಿ ನಮಗೆ ಸಿಕ್ಕಿದಂಥದ್ದು? ಪಿಗ್ ಐರ್ನ್ ಎಂಬ ರೂಪದಲ್ಲಿ ಅಲ್ವಾ. ಈ ಪಿಗ್ ಐರ್ನಲ್ಲಿ ಏನಿದೆ? ಕಾರ್ಬನ್ನ ಅಂಶ ಇದೆ ಅಂತೇಳಿ ನಾವು ಕಳೆದ ತರಗತಿಯಲ್ಲಿ ಕಲಿತಿದ್ದೇವೆ. ಹಾಗಾದರೆ ಈ ಪಿಗ್ ಐರ್ನನ್ನು ಸ್ಟೀಲನ್ನು ತಯಾರಿಸಲು ನಾವು ಉಪಯೋಗಿಸ್ತೇವೆ ಅಂತೇಳಿ ನಾನು ಕಳೆದ ತರಗತಿಯಲ್ಲಿ ಕಬ್ಬಿಣದ ಏನು ಉಪಯೋಗ ಹೇಳುವಾಗ ಹೇಳಿದ್ದೆ ಅಲ್ವಾ. ಪಿಗ್ ಐರ್ನನ್ನು ನಾವು ಎಲ್ಲಿ ಉಪಯೋಗಿಸ್ತೇವೆ ಎನ್ನುವುದನ್ನು ಹೇಳುವಾಗ ಹೇಳಿದ್ದೆ, ಪಿಗ್ ಐರ್ನನ್ನು ಸ್ಟೀಲ ತಯಾರಿಸಲು ನಾವೇನು ಮಾಡ್ತಾ ಇದ್ದೇವೆ, ಉಪಯೋಗಿಸ್ತೇವೆ ಅಂತ ಹೇಳಿದೆ. ಹಾಗಾದರೆ ಈ ಸ್ಟೀಲ್ ಅಂತ ಹೇಳಿದರೆ ಏನು? ಸ್ಟೀಲ್ ಅಂತ ಹೇಳುವಂಥದ್ದು ಒಂದು ಮಿಶ್ರಲೋಹ, ಕಬ್ಬಿಣದ ಒಂದು ಮಿಶ್ರಲೋಹವಾಗಿದೆ ಸ್ಟೀಲ್. ಆಗ ನೀವು ಆಲೋಚನೆ ಮಾಡ್ಬೋದು, ಮನೆಯಲ್ಲಿ ಉಪಯೋಗಿಸುವಂತಹ ಕಬ್ಬಿಣಕ್ಕೂ ಸ್ಟೀಲಿಗೂ ಏನಿದೆ, ತುಂಬ ವ್ಯತ್ಯಾಸ ಇದೆ ಅಲ್ವಾ. ಮನೆಯಲ್ಲಿ ನಾವು ಏನು ಕಬ್ಬಿಣ ಅಂತ ಹೇಳ್ತೇವೆ, ನಿಜವಾಗಿ ಅದು ಏನು ಅಂತ ಹೇಳಿದರೆ ಸ್ಟೀಲ್. ನಮ್ಮ ರಸಾಯನ ಶಾಸ್ತ್ರದಲ್ಲಿ ನಾವು ಸ್ಟೀಲ್ ಅಂತ ಹೇಳುವಂಥದ್ದು ಕಬ್ಬಿಣ ಮತ್ತು ಕಾರ್ಬನಿನ ಮಿಶ್ರಲೋಹ, ಅದನ್ನು ನಾವು ಸ್ಟೀಲ್ ಅಂತ ಹೇಳ್ತೇವೆ. ಅದೇ ರೀತಿ ಪಾತ್ರೆ, ನಾವು ಮನೆಯಲ್ಲಿ ಪಾತ್ರೆ ಉಪಯೋಗಿಸ್ತೇವಲ್ವಾ, ಏನು ಸ್ಟೀಲಿನ ಪಾತ್ರೆ ಅಂತ ನಾವು ಹೇಳ್ತೇವೆ. ಸ್ಟೀಲಿನ ಬಟ್ಟಲಾಗಿರ್ಬೋದು, ಗ್ಲಾಸ್ ಆಗಿರ್ಬೋದು, ಯಾವುದೇ ಪಾತ್ರೆ ಆಗಿರ್ಬೋದು, ಈ ಪಾತ್ರೆಗಳನ್ನೆಲ್ಲ ನಾವು ನಮ್ಮ ರಸಾಯನ ಶಾಸ್ತ್ರದಲ್ಲಿ ಹೇಳುವಂಥದ್ದು ಸ್ಟೇನ್ಲೆಸ್ ಸ್ಟೀಲ್ ಎಂಬ ಹೆಸರಿನಿಂದ, ಸ್ಟೇನ್ಲೆಸ್ ಸ್ಟೀಲ್ ಎಂಬ ಹೆಸರಿನಿಂದ ನಾವು ಅದನ್ನು ಕರೆಯುವಂಥದ್ದು. ಈಗ ನಿಮಗೆ ಗೊತ್ತಾಯ್ತಲ್ವಾ ಸ್ಟೀಲ್ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಇದರ ವ್ಯತ್ಯಾಸ ಗೊತ್ತಾಯ್ತಲ್ವಾ? ಅಂದರೆ ಕಬ್ಬಿಣ ಮತ್ತು ಕಾರ್ಬನ್ ಇದು ಸೇರಿ ನಮಗೆ ಸಿಗುವಂಥದ್ದೇನು ಸ್ಟೀಲ್, ಅಥವಾ ಅದನ್ನು ನಾವು ಉಕ್ಕು ಅಂತ ಹೇಳ್ತೇವೆ. ಅದೇ ರೀತಿ ಮನೆಯಲ್ಲಿ ಉಪಯೋಗಿಸುವಂತಹ ಪಾತ್ರೆ ಅದೊಂದು ಮಿಶ್ರಲೋಹ, ಅದೇನು ಅಂತೇಳಿ ಮುಂದೆ ನೀವು ಕಲಿತೀರಿ, ಅದನ್ನು ಸ್ಟೇನ್ಲೆಸ್ ಸ್ಟೀಲ್ ಅಂತ ಹೇಳುವಂಥದ್ದು. ಈಗ ನಾವು ಉಕ್ಕಿನ ವಿಷಯಕ್ಕೆ ಬರುವ, ಉಕ್ಕು ಅಂತ ಹೇಳಿದ್ರೇನು? ಈಗಾಗಲೇ ನಾನು ಹೇಳಿದೆ, ಒಂದು ಮಿಶ್ರಲೋಹ. ಯಾವುದರ ಮಿಶ್ರಲೋಹ? ಕಬ್ಬಿಣ ಮತ್ತು ಕಾರ್ಬನ್ ಸೇರಿ ಉಂಟಾಗುವಂತಹ ಒಂದು ಮಿಶ್ರಲೋಹ. ಇಲ್ಲಿ ನಾವು ಕಾರ್ಬನಿನ ಪ್ರಮಾಣವನ್ನು ವ್ಯತ್ಯಾಸ ಮಾಡಿ ವಿವಿಧ ರೀತಿಯ ಉಕ್ಕುಗಳನ್ನು ನಾವು ತಯಾರಿಸಬಹುದು. ಈಗ ನಾವು ಮನೆಗೆ ಇದು ಮಾಡುವಾಗ ಕಬ್ಬಿಣದ ಸರಳುಗಳನ್ನು ತರ್ತೇವಲ್ವಾ. ಸೆಂಟ್ರಿಂಗ್ನ ಕೆಲಸ ಮಾಡುವಾಗ, ಮನೆಯ ರೂಫಿಂಗ್ನ ಕೆಲಸ ಮಾಡುವಾಗ ಸರಳುಗಳನ್ನು ತರ್ತಾರೆ. ಆ ಸರಳುಗಳು ಯಾವುದರಿಂದ ಮಾಡಿರುವಂಥದ್ದು ಹೇಳ್ತಾರೆ? ಕಬ್ಬಿಣ ಅಂತೇಳಿ. ಅಂದರೆ ಅದು ನಮ್ಮ ನಿಜ ಜೀವನದಲ್ಲಿ ನಾವು ಹೇಳುವಂಥದ್ದು ಕಬ್ಬಿಣ ಅಂತೇಳಿ, ಆದರೆ ನಮ್ಮ ಈ ರಸಾಯನ ಶಾಸ್ತ್ರದ ಪ್ರಕಾರ ಅದೇನು ಅಂತ ಹೇಳಿದರೆ ಉಕ್ಕು ಅಥವಾ ಸ್ಟೀಲ್ ಅಂತ ಹೇಳ್ತೇವೆ. ಆಗ ಈ ಉಕ್ಕಿನಲ್ಲಿ ಹಲವು ವಿಧಗಳಿವೆ. ಆ ವಿಧಗಳು ಯಾವುದರ ಅಡಿಸ್ಥಾನದಲ್ಲಿ ಮಾಡಿರುವಂಥದ್ದು ಅಂತ ಹೇಳಿದರೆ, ಈ ಕಾರ್ಬನಿನ ಪ್ರಮಾಣದ ಮೇಲೆ. ಈ ಕಾರ್ಬನ್ನ ಪ್ರಮಾಣವನ್ನು ನಾವು ವ್ಯತ್ಯಾಸ ಮಾಡುವಾಗ ಏನಾಗ್ತದೆ ಅಂತ ಹೇಳಿದರೆ, ಅಲ್ಲಿ ಉಕ್ಕಿನ ಸ್ವಭಾವ ಕೂಡ ವ್ಯತ್ಯಾಸ ಆಗ್ತದೆ. ಈಗ ಮೃದು ಉಕ್ಕು ಅಂತ ಹೇಳ್ತಾರೆ, ಈ ಉಕ್ಕಿನಲ್ಲಿ ಒಂದು ವಿಧ ಮೃದು ಉಕ್ಕು ಅಂತೇಳಿ. ಈ ಮೃದು ಉಕ್ಕಿನಲ್ಲಿ ಕಾರ್ಬನಿನ ಪ್ರಮಾಣ ಸ್ವಲ್ಪ ಕಡಿಮೆ ಇರ್ತದೆ. ಆದ ಕಾರಣ ಅದೇನಾಗಿರುತ್ತೆ, ಅದರ ವೈಶಿಷ್ಟ್ಯ ಅಥವಾ ಸ್ವಭಾವ ಏನಾಗಿರ್ತದೆ, ಸ್ವಲ್ಪ ಮೃದು ಆಗಿರ್ತದೆ. ಈ ಮೃದು ಉಕ್ಕನ್ನು ನಾವು ಉಪಯೋಗಿಸುವಂಥದ್ದು, ನಾವು ಕೃಷಿಗೆ ಬಳಕೆ ಮಾಡುವಂತಹ ಉಪಕರಣಗಳಿರ್ತದಲ್ವಾ, ಯಾವ ಉಪಕರಣಗಳು ಅಂದರೆ ಪಿಕ್ಕಾಸು, ಹಾರೆ ಅಥವಾ ಗುದ್ದಲಿ, ಇವುಗಳನ್ನು ಮಾಡಲಿಕ್ಕೆ ಉಪಯೋಗಿಸುವಂಥದ್ದು ಮೃದು ಉಕ್ಕು ಆಗಿರ್ತದೆ. ಆಗ ಒಂದನೇ ವಿಧಾನ ಯಾವುದು? ಉಕ್ಕಿನಲ್ಲಿ ಮೃದು ಉಕ್ಕು. ಎರಡನೆಯದು ಯಾವುದು ಅಂತೇಳಿದರೆ ಮಧ್ಯಮ ಉಕ್ಕು ಅಂತೇಳಿ. ಈ ಮಧ್ಯಮ ಉಕ್ಕಿನಲ್ಲಿ ಕಾರ್ಬನಿನ ಪ್ರಮಾಣ ಸ್ವಲ್ಪ ಜಾಸ್ತಿ ಇರ್ತದೆ. ನಾವು ಮೃದು ಉಕ್ಕಿಗೆ ಏನು ಹೋಲಿಸಿದರೆ ಮಧ್ಯಮ ಉಕ್ಕಿನಲ್ಲಿ ಕಾರ್ಬನಿನ ಪ್ರಮಾಣ ಜಾಸ್ತಿ ಇರ್ತದೆ, ಹಾಗೆ ಅದಕ್ಕಿಂತ ಸ್ವಲ್ಪ ಗಟ್ಟಿ ಇರ್ತದೆ. ಹಾಗೆ ಇದನ್ನು ಎಲ್ಲಿ ಉಪಯೋಗಿಸ್ತಾರೆ? ನೀವು ರೈಲ್ವೆ ಹಳಿಗಳನ್ನು ನೋಡಿರ್ಬೋದಲ್ವಾ. ಆ ರೈಲ್ವೆ ಹಳಿಗಳನ್ನು ನಾವು ನೋಡುವಾಗ ಆಲೋಚನೆ ಮಾಡೋದು ಕಬ್ಬಿಣದಿಂದ ಮಾಡಿರುವಂಥದ್ದು ಅಂತ. ಅಂದರೆ ಅದು ಮಾಡಿರುವಂಥದ್ದು ಈ ಮಧ್ಯಮ ಉಕ್ಕಿನಿಂದ, ಮಧ್ಯಮ ಉಕ್ಕನ್ನು ಬಳಸಿ ಏನು ಮಾಡಿರುವಂಥದ್ದು, ರೈಲ್ವೆ ಹಳಿಯನ್ನು ತಯಾರಿಸಿರುವಂಥದ್ದು. ಈಗ ಮೃದು ಆಯಿತು, ಮಧ್ಯಮ ಆಯಿತು, ಅದೇ ರೀತಿ ಅಧಿಕ ಪ್ರಮಾಣ ಉಕ್ಕು ಅಂತ ಇದೆ. ಈ ಅಧಿಕ ಪ್ರಮಾಣ ಉಕ್ಕು ಅಂತ ಹೇಳಿದ್ರೇನು? ಕಾರ್ಬನಿನ ಪ್ರಮಾಣ ಅದರಲ್ಲಿ ಸ್ವಲ್ಪ ಹೆಚ್ಚಿರ್ತದೆ. ಅಂದರೆ ಇದು ಸ್ವಲ್ಪ ಕಾಟಿ
ಸಾಮಾನ್ಯ ಇರ್ತದೆ, ಅಂದರೆ ಇದು ಏನೋ ಸ್ವಲ್ಪ ಗಟ್ಟಿಯಾಗಿರ್ತದೆ. ನಾವೇನು ಸರಳುಗಳನ್ನು ಮಾಡಲಿಕ್ಕೆ ಅಥವಾ ಗಟ್ಟಿಯಾದ ವಸ್ತುಗಳನ್ನು ಮಾಡಲಿಕ್ಕೆ ನಾವು ಇದನ್ನು ಉಪಯೋಗಿಸ್ತೇವೆ. ಅದೇ ರೀತಿ ಕತ್ತಿಗಳನ್ನು ಮಾಡಲಿಕ್ಕೆ, ಕತ್ತಿಗಳೇನಾಗ್ತದೆ ಅಂತ ಹೇಳಿದ್ರೆ, ನಾವೀಗ ಅದನ್ನು ಬಗ್ಗಿಸಿದರೆ ಅದೆರಡು ತುಂಡಾಗ್ತದೆ, ಹೊರತು ಬಗ್ಗಿ ನಿಲ್ಲುವುದಿಲ್ಲ. ಈ ಹಾರೆ ಪಿಕ್ಕಾಸೆಲ್ಲ ಆದರೆ ಅದೇನಾಗ್ತದೆ, ಬಗ್ಗುತ್ತದೆ, ಅಂದರೆ ಮೃದು ಉಕ್ಕಿನಿಂದ ಮಾಡಿರುವಂಥದ್ದು. ಆದರೆ ಕತ್ತಿ ಕೊಡಲಿಗಳನ್ನು ನಾವು ಮರ ಕಡಿಲಿಕ್ಕೆ ಉಪಯೋಗಿಸ್ತಾರಲ್ಲ ಕೊಡಲಿಗಳು, ಅದನ್ನು ಮಾಡಿರುವಂಥದ್ದು ಈ ಅಧಿಕ ಪ್ರಮಾಣ ಉಕ್ಕಿನಿಂದ. ಆದ ಕಾರಣ ಅದಕ್ಕೆ ಕಾಠಿನ್ಯ ಅಧಿಕವಿರ್ತದೆ. ಇದಿಷ್ಟು ಉಕ್ಕು ಅಥವಾ ಸ್ಟೀಲಿನ ಬಗ್ಗೆ. ನಾನು ಈಗಾಗಲೇ ಹೇಳಿದೆ, ಇದರಲ್ಲಿ ನಾವು ಈ ಸ್ಟೀಲನ್ನು ಉಪಯೋಗಿಸಿ ಹಲವು ಮಿಶ್ರಲೋಹಗಳನ್ನು ಮಾಡಬಹುದು ಅಂತೇಳಿ. ಈಗ ಆ ಮಿಶ್ರಲೋಹಗಳನ್ನು ಒಂದೊಂದಾಗಿ ನೋಡುವ. ಈಗ ನಾವು ಮನೆಯಲ್ಲಿ ಏನು ಸ್ಟೀಲಿನ ಪಾತ್ರೆಗಳನ್ನು ಬಳಸ್ತೇವೆ. ಆ ಸ್ಟೀಲಿನ ಪಾತ್ರೆಯಲ್ಲಿ ಆ ಪಾತ್ರೆಯನ್ನು ಮಾಡಲಿಕ್ಕೆ ಯಾವುದೆಲ್ಲ ಲೋಹಗಳನ್ನು ಉಪಯೋಗಿಸ್ತಾರೆ ಅಂತ ಗೊತ್ತಿದೆಯಾ? ನಾವು ಈಗಾಗಲೇ ಕಲ್ತಿರುವ ಹಾಗೆ ಉಕ್ಕು ಅಂತ ಹೇಳುವಂಥದ್ದು ಅಥವಾ ಸ್ಟೀಲ್ ಅಂತ ಹೇಳುವಂಥದ್ದೇನು, ಅದರಲ್ಲಿ ಕಬ್ಬಿಣ ಮತ್ತು ಕಾರ್ಬನ್ ಇದೆ. ಅದಲ್ಲದೆ ಬೇರೆ ಎರಡು ಲೋಹಗಳನ್ನು ಸೇರಿಸಿ ಈ ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಪಾತ್ರೆ ಮಾಡಲಿಕ್ಕೆ ಉಪಯೋಗಿಸುವಂತಹ ಸ್ಟೀಲನ್ನು ತಯಾರಿಸಿರ್ತಾರೆ. ಅದು ಯಾವುದು? ಕ್ರೋಮಿಯಂ ಮತ್ತು ನಿಕ್ಕೆಲ್. ಅಂದರೆ ಈ ಸ್ಟೇನ್ಲೆಸ್ ಸ್ಟೀಲಿನಲ್ಲಿ ಇರುವಂತಹ ಲೋಹಗಳು ಯಾವುದೆಲ್ಲ? ಕಬ್ಬಿಣ, ಕಾರ್ಬನ್, ಅದೇ ರೀತಿ ನಿಕ್ಕೆಲ್, ಕ್ರೋಮಿಯಂ. ಈ ನಾಲ್ಕು ಲೋಹಗಳನ್ನು ಉಪಯೋಗಿಸಿ ಏನು ಮಾಡಿರ್ತಾರೆ ಅಂತ ಹೇಳಿದರೆ ಸ್ಟೇನ್ಲೆಸ್ ಸ್ಟೀಲನ್ನು ತಯಾರಿಸಿದ್ದಾರೆ. ಈ ಸ್ಟೇನ್ಲೆಸ್ ಸ್ಟೀಲಿನ ವೈಶಿಷ್ಟ್ಯ ಏನಾಗಿರ್ಬೋದು? ಅದು ಕಠಿಣವಾಗಿರ್ತದೆ. ಈ ಕಠಿಣವಾಗಿರುವ ಕಾರಣ ನಾವು ಇದನ್ನು ಯಾವುದಕ್ಕೆ ಉಪಯೋಗಿಸ್ತೇವೆ? ಪಾತ್ರೆ ತಯಾರಿಸಲಿಕ್ಕೆ ಉಪಯೋಗಿಸ್ತೇವೆ. ಅದೇ ರೀತಿ ವಾಹನಗಳ ಕೆಲವು ಭಾಗಗಳನ್ನು ತಯಾರಿಸಲಿಕ್ಕೆ ಕೂಡ ಈ ಸ್ಟೇನ್ಲೆಸ್ ಸ್ಟೀಲನ್ನು ಉಪಯೋಗಿಸ್ತೇವೆ. ಅದೇ ರೀತಿ ಈ ಉಕ್ಕಿನ ಅಥವಾ ಕಬ್ಬಿಣದ ಇನ್ನೊಂದು ಮಿಶ್ರಲೋಹ ಅದೇ ಯಾವುದು ಅಂತ ಹೇಳಿದರೆ ಅಲ್ಲಿಕೋ. ಇದರ ಹೆಸರನ್ನು ಸರಿಯಾಗಿ ಗಮನಿಸಿ, ಅಲ್ಲಿಕೋ ಅಂದರೆ ಇದರಲ್ಲಿರುವಂತಹ ಅಕ್ಷರಗಳನ್ನು ನೀವು ಬರೆದು ನೋಡಿದರೆ ನಮ್ಮ ಲೋಹಗಳ ಏನು ಸಂಕೇತ ಅಕ್ಷರಗಳು ಸಿಗ್ತದೆ ನೋಡಿ. ಆ ಅಂತ ಹೇಳುವಂಥದ್ದು ಅಲ್ ಅಂದರೆ ಅಲ್ಯೂಮಿನಿಯಂ, ಮತ್ತೆ ಬರುವಂಥದ್ದು ನಿಕೋ ಅಂದರೆ ಎನ್ ಐ, ಎನ್ ಐ ಅಂತ ಹೇಳಿದ್ರೇನು ನಿಕ್ಕೆಲ್, ಕೋ ಅಂತ ಹೇಳಿದ್ರೇನು ಕೋಬಾಲ್ಟ್, ಸಿಒ ಅನ್ನು ನಾವು ಕೋಬಾಲ್ಟ್ ಅಂತ ಹೇಳುವಂಥದ್ದು. ಹಾಗಾದರೆ ಅಲ್ಲಿಕೋ ಎಂಬ ಮಿಶ್ರ ಲೋಹದಲ್ಲಿ ಯಾವುದೆಲ್ಲ ಲೋಹಗಳಿವೆ? ಕಬ್ಬಿಣ ಇದೆ, ಅಲ್ಯೂಮಿನಿಯಂ ಇದೆ, ನಿಕ್ಕೆಲ್ ಇದೆ, ಅದೇ ರೀತಿ ಕೋಬಾಲ್ಟ್ ಇದೆ. ಇದಕ್ಕಿರುವಂತಹ ವೈಶಿಷ್ಟ್ಯ ಏನಾಗಿರ್ಬೋದು? ಆ ವೈಶಿಷ್ಟ್ಯ ಅಂತ ಹೇಳಿದ್ರೆ ಕಾಂತೀಯ ಗುಣ, ಅಂದರೆ ಅದೇನು ಮಾಡ್ತದೆ, ಆಕರ್ಷಣೆ ಮಾಡ್ತದೆ. ಆಗ ಈ ಕಾಂತೀಯ ಗುಣ ಇರುವಂತಹ ಈ ಅಲ್ಲಿಕೋ ಮಿಶ್ರಲೋಹವನ್ನು ಎಲ್ಲಿ ಬಳಸ್ತಾ ಇರ್ಬೋದು? ಇದನ್ನು ನಾವು ಬಳಸುವಂಥದ್ದು ಕಾಂತಗಳನ್ನು ತಯಾರಿಸಲಿಕ್ಕೆ, ಅಂದರೆ ಅಯಸ್ಕಾಂತ ಅಂತ ನಾವು ಏನು ಹೇಳ್ತೇವೆ, ಆ ಅಯಸ್ಕಾಂತಗಳನ್ನು ತಯಾರಿಸಲಿಕ್ಕೆ ಈ ಅಲ್ಲಿಕೋ ಎಂಬ ಮಿಶ್ರಲೋಹವನ್ನು ಬಳಸ್ತೇವೆ. ಅದೇ ರೀತಿ ನಿಕ್ರೋಮ್, ನೀವು ಈಗಾಗಲೇ ಫಿಸಿಕ್ಸ್ನಲ್ಲಿ ಕಲ್ತಿರ್ಬೋದು ನಿಕ್ರೋಮ್ ತಂತಿ ಅಂತೇಳಿ. ಇದಕ್ಕೆ ಏನಿದೆ? ಉನ್ನತ ಪ್ರತಿರೋಧ ಇದೆ ಅಂತಲೂ ನೀವು ಕಲ್ತಿದ್ದೇವೆ. ಹಾಗಾದರೆ ಆ ನಿಕ್ರೋಮ್ನಲ್ಲಿ ಇರುವಂತಹ ಲೋಹಗಳು ಯಾವುದು? ನಿಮಗೆ ಗೊತ್ತಿದೆ ನಿಕ್ರೋಮ್ ಒಂದು ಮಿಶ್ರಲೋಹ ಅಂತೇಳಿ. ಹಾಗಾದರೆ ಅದರಲ್ಲಿರುವಂತಹ ಲೋಹಗಳು ಯಾವುದೆಲ್ಲ? ಕಬ್ಬಿಣ ಇದೆ, ಅದೇ ರೀತಿ ಕ್ರೋಮಿಯಂ ಇದೆ, ಅದೇ ರೀತಿ ನಿಕ್ಕೆಲ್ ಇದೆ, ಕಾರ್ಬನ್ ಇದೆ. ಇದನ್ನು ನೀವೆಲ್ಲ ಕಲ್ತಿರಲ್ವಾ? ಸ್ವಲ್ಪ ಮೊದಲು ನಾವೇನು ಹೇಳಿದ್ವಿ, ಸ್ಟೇನ್ಲೆಸ್ ಸ್ಟೀಲ್ನಲ್ಲಿ ಬಂತಹ ಲೋಹಗಳ ಹೆಸರನ್ನು ಹೇಳಿದ್ವಿ. ಅವುಗಳು ಇದೇ ಹೆಸರಲ್ವಾ, ನೆನಪಾಗ್ತಿದೆಯಾ? ಕಬ್ಬಿಣ, ಕ್ರೋಮಿಯಂ, ನಿಕ್ಕೆಲ್, ಕಾರ್ಬನ್. ಈ ನಾಲ್ಕು ವಸ್ತುಗಳನ್ನು ಉಪಯೋಗಿಸಿ ಏನು ಮಾಡಿರುವಂಥದ್ದು, ಸ್ಟೇನ್ಲೆಸ್ ಸ್ಟೀಲ್ ಕೂಡ ತಯಾರಿಸ್ತಾರೆ. ಅದೇ ರೀತಿ ನಿಕ್ರೋಮ್ ಅನ್ನು ಕೂಡ ತಯಾರಿಸ್ತಾರೆ, ಹೌದಲ್ವಾ? ನೋಡಿ, ಕಬ್ಬಿಣ, ನಿಕ್ಕೆಲ್, ಕ್ರೋಮಿಯಂ, ಕಾರ್ಬನ್, ಇದು ಸ್ಟೇನ್ಲೆಸ್ ಸ್ಟೀಲ್ನಲ್ಲೂ ಇದೆ, ಅದೇ ರೀತಿ ನಿಕ್ರೋಮಲ್ಲೂ ಇದೆ. ಆದರೆ ಇದರ ಪ್ರಮಾಣವನ್ನು ಬದಲಾಯಿಸ್ತಾರೆ. ಇದರ ಪ್ರಮಾಣವನ್ನು ಬದಲಾಯಿಸಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಅಲ್ಲಿ ಏನೋ ಒಂದು ಸ್ಟೇನ್ಲೆಸ್ ಸ್ಟೀಲನ್ನು ತಯಾರಿಸ್ತಾರೆ, ಇನ್ನೊಂದು ನಿಕ್ರೋಮ್ ತಂತಿಯನ್ನು ತಯಾರಿಸ್ತಾರೆ. ಈ ನಿಕ್ರೋಮ್ ತಂತಿಯನ್ನು ಎಲ್ಲಿ ಬಳಸ್ತಾರೆ? ಹೀಟಿಂಗ್ ಕಾಯಿಲ್ನಲ್ಲಿ ಬಳಸ್ತಾರೆ ಅಂತ ನೀವು ಈಗಾಗಲೇ ಕಲ್ತಿದ್ದೀರಿ. ಹೀಟಿಂಗ್ ಕಾಯಿಲ್ ಅಂತ ಹೇಳಿದರೆ ಅದಕ್ಕೆ ಯಾವ ವೈಶಿಷ್ಟ್ಯ ಇರಬೇಕು? ಪ್ರತಿರೋಧ ಜಾಸ್ತಿ ಇರಬೇಕಲ್ವಾ, ಅಂದರೆ ಉನ್ನತ ಪ್ರತಿರೋಧ ಇರಬೇಕು. ನಾವು ಉಪಯೋಗಿಸುವಂತಹ ಲೋಹಗಳು ಒಂದೇ, ಆದರೆ ಅದರ ಪ್ರಮಾಣ
ಸ್ವಭಾವದಲ್ಲಿ ನಾವು ವ್ಯತ್ಯಾಸ ಮಾಡಿ ಏನು ಮಾಡ್ಬೋದು, ಅದರ ಸ್ವಭಾವದಲ್ಲಿ ಕೂಡ ವ್ಯತ್ಯಾಸವನ್ನು ಉಂಟು ಮಾಡ್ಬೋದು. ಈಗ ನಿಕ್ರೋಮಲ್ಲಿ ಈ ನಾಲ್ಕರ ಪ್ರಮಾಣವನ್ನು ವ್ಯತ್ಯಾಸ ಮಾಡಿ ನಾವು ಉನ್ನತ ಪ್ರತಿರೋಧವನ್ನು ಆ ವೈಶಿಷ್ಟ್ಯವನ್ನು ತಗೊಂಡು ಬಂದ್ವಿ. ಅದೇ ರೀತಿ ಸ್ಟೇನ್ಲೆಸ್ ಸ್ಟೀಲಲ್ಲಿ ಇದೇ ನಾಲ್ಕು ಲೋಹಗಳನ್ನು ಉಪಯೋಗಿಸಿ ಕಾಠಿಣ್ಯ ಎಂಬ ವೈಶಿಷ್ಟ್ಯವನ್ನು ತೆಗೆದು ನಾವೇನು ಮಾಡಿದ್ವಿ, ಸ್ಟೇನ್ಲೆಸ್ ಸ್ಟೀಲ್ ಅಥವಾ ಪಾತ್ರೆಗಳನ್ನು ತಯಾರಿಸಲಿಕ್ಕೆ ಬೇಕಾದಂತಹ ಸ್ಟೀಲನ್ನು ಉಪಯೋಗಿಸಿದ್ವಿ. ಹಾಗೆ ಸ್ಟೇನ್ಲೆಸ್ ಸ್ಟೀಲ್, ಅದೇ ರೀತಿ ಅಲ್ನಿಕೋ, ಅದೇ ರೀತಿ ನಿಕ್ರೋ, ಇವುಗಳೇನು ಕಬ್ಬಿಣದ ವಿವಿಧ ಮಿಶ್ರಲೋಹಗಳು ಅಂತೇಳಿ ಹೇಳ್ಬೋದು. ಅದೇ ರೀತಿ ಈ ನಿಕ್ರೋಮನ್ನು ಬೇರೆ ಎಲ್ಲಿ ಬಳಸ್ತಾರೆ, ನಿಮ್ಮ ಮನೆಯಲ್ಲಿ ಇಸ್ತ್ರಿ ಪೆಟ್ಟಿಗೆ ಇರ್ಬೋದಲ್ವಾ, ಈ ಇಸ್ತ್ರಿ ಪೆಟ್ಟಿಗೆಯ ಒಳಗೆ ಒಂದು ಕಾಯಿಲ್ ಇರ್ತದೆ. ಆ ಕಾಯಿಲ್ ಯಾವುದು, ನಿಕ್ರೋಮ್ ತಂತಿಯಿಂದ ಮಾಡಿರುವಂತಹ ಕಾಯಿಲ್ಗಳು. ನಾವು ಯಾವುದೇ ಇಲೆಕ್ಟ್ರಿಕಲ್ ಉಪಕರಣದಲ್ಲಿ ಯಾವುದೇ ಕಾಯಿಲ್ಗಳಿದ್ರೆ ಆ ಎಲ್ಲ ಕಾಯಿಲ್ಗಳನ್ನು ಮಾಡಿರುವಂಥದ್ದು ಈ ನಿಕ್ರೋಮ್. ಕಾಯಿಲ್ ಅಂತ ಹೇಳಿದ್ರೆ ತಂತಿಗಳ ಸುರುಳಿ, ತಂತಿಯನ್ನು ಏನು ಮಾಡಿರುವುದು, ಸುರುಳಿ ಮಾಡಿರುವಂಥದ್ದು. ಈಗ ಬಿಸಿ ನೀರು ಮಾಡಲಿಕ್ಕೆ ಒಂದು ಕಾಯಿಲನ್ನು ಬಳಸ್ತಾರಲ್ವಾ, ಆಗ ಅಲ್ಲಿ ಏನಾಗ್ತದೆ, ನೀರನ್ನು ಬಿಸಿ ಮಾಡುವಂಥದ್ದು, ಯಾವುದನ್ನು ವಿದ್ಯುತ್ತನ್ನು ಉಪಯೋಗಿಸಿ ನೀರನ್ನು ಬಿಸಿ ಮಾಡುವಂಥದ್ದು. ಅದು ಹೇಗೆ ನೀರು ಬಿಸಿ ಆಗುವಂಥದ್ದು, ವಿದ್ಯುತ್ತನ್ನು ಹಾಯಿಸಿದಾಗ ಅಲ್ಲಿ ಏನಾಗ್ತದೆ, ಕಾಯಿಲಿನಲ್ಲಿ ಉಷ್ಣ ಉಂಟಾಗ್ತದೆ, ಉಷ್ಣ ಬಿಡುಗಡೆ ಆಗ್ತದೆ, ಆಗ ಏನಾಗುವಂಥದ್ದು, ನೀರು ಬಿಸಿ ಆಗುವಂಥದ್ದು. ಅದೇ ರೀತಿ ಇಸ್ತ್ರಿ ಪೆಟ್ಟಿಗೆಯಲ್ಲಿ, ಅದೇ ರೀತಿ ಯಾವುದೇ ಇಂಡಕ್ಷನ್ಗೆ ನಾವು ಉಪಯೋಗಿಸುವಂತಹ ಯಾವುದೇ ಉಪಕರಣ ಆಗಿರ್ಬೋದು, ಅದರೊಳಗೆ ಕಾಯಿಲ್ಗಳಿದ್ದರೆ ಅವುಗಳಲ್ಲಿ ಉಪಯೋಗಿಸಿರುವಂತಹ ಮಿಶ್ರಲೋಹ ಯಾವುದು, ನಿಕ್ರೋಮ್ ಎಂಬ ಮಿಶ್ರಲೋಹ ಆಗಿರ್ತದೆ. ಈಗ ನಾವೇನು ಮಾಡಿದ್ವಿ ಅಂತ ಹೇಳಿದ್ರೆ ಕಬ್ಬಿಣದ ಕೆಲವು ಮಿಶ್ರಲೋಹಗಳನ್ನು ಕಲ್ತೀವಿ ಅಲ್ವಾ. ಈಗ ನಮ್ಮ ಮನೆಯಲ್ಲಿ ಸ್ಟೀಲ್ ಪಾತ್ರೆ ಅಲ್ಲದೆ ಬೇರೆ ಯಾವುದರ ಪಾತ್ರೆ ಇದೆ, ಆಮೇಲೆ ನೆನಪು ಮಾಡಿಯಂತೆ, ಮನೆಯ ಒಳಗೆ ಗೊತ್ತಿರ್ತದಲ್ಲ ಯಾವ್ದು ಯಾವುದರಿಂದ ಮಾಡಿದಂತಹ ಪಾತ್ರೆ ಇದೆ ಅಂತೇಳಿ, ಮಣ್ಣಿನ ಪಾತ್ರೆ ಇರ್ತದೆ. ಅದೇ ರೀತಿ ಬೇರೆ ಯಾವುದರ ಪಾತ್ರೆ ಇರ್ತದೆ, ಹೌದಲ್ವ, ಅಲ್ಯೂಮಿನಿಯಮಿನ ಪಾತ್ರೆ ನಾವು ಬಳಸ್ತೇವೆ. ಹಾಗಾದರೆ ಈ ಅಲ್ಯೂಮಿನಿಯಂ ಅಂತ ಹೇಳಿದ್ರೇನು, ಅದು ಕೂಡ ಒಂದು ಲೋಹ ಅಲ್ವಾ. ಈ ಅಲ್ಯೂಮಿನಿಯಂ ಲೋಹವನ್ನು ನಾವು ಎಲ್ಲೆಲ್ಲ ಬಳಸ್ತೇವೆ ನೆನಪಿದೆಯಾ, ಒಂದು ನಾವೇನು ಅಡುಗೆ ಮಾಡಲಿಕ್ಕೆ ಪಾತ್ರೆಯಾಗಿ ಬಳಸ್ತೇವೆ. ಇಲ್ಲಿ ಅಲ್ಯೂಮಿನಿಯಮಿನ ಯಾವ ವೈಶಿಷ್ಟ್ಯವನ್ನು ನಾವು ಉಪಯೋಗಿಸಿದ್ವಿ ಅಂದರೆ, ಅಲ್ಯೂಮಿನಿಯಮಿಗೆ ಉಷ್ಣವನ್ನು ಕೊಡುವಾಗ ಏನಾಗ್ತದೆ ಅಂದರೆ ಉಷ್ಣತೆ ಬೇಗ ಹೆಚ್ಚಾಗ್ತದೆ, ಅಂದರೆ ಉಷ್ಣ ಪರಿಚಾಲಕತ್ವ ಅಂತ ಹೇಳ್ಬೋದು. ಅಂದರೆ ಉಷ್ಣತೆಯನ್ನು ಹಾದು ಹೋಗ್ಲಿಕ್ಕೆ ಅದು ಬಿಡ್ತದೆ, ಅಂದರೆ ಬಿಸಿ ಆಗ್ತದೆ ಅಂತೇಳಿ. ಆಗ ಉಷ್ಣ ಪರಿಚಾಲಕತ್ವ ಎಂಬ ವೈಶಿಷ್ಟ್ಯವನ್ನು ಉಪಯೋಗಿಸಿ ನಾವು ಆ ಪಾತ್ರೆಯಲ್ಲಿ ಏನು ಮಾಡ್ತೇವೆ, ಅಡುಗೆಯನ್ನು ಮಾಡ್ತೇವೆ. ಅದೇ ರೀತಿ ಈ ಅಲ್ಯೂಮಿನಿಯಮನ್ನು ಕೆಲವು ವೈರ್ಗಳಲ್ಲಿ, ಅಂದರೆ ಅದಕ್ಕೇನು ವಿದ್ಯುತ್ ವಾಹಕತ್ವ ಇದೆ, ಆಗ ಏನು ನಮ್ಮ ಕಂಬದಿಂದ ಕಂಬಕ್ಕೆ ಹಾಕುವಂತಹ ವೈರ್ಗಳನ್ನು ನೋಡಿದ್ದೀರಾ, ಅದು ಅಲ್ಯೂಮಿನಿಯಮಿನ ವೈರ್ ಆಗಿರ್ತದೆ. ಆ ಅಲ್ಯೂಮಿನಿಯಮಿನ ವೈರಲ್ಲಿ ಏನಾಗ್ತದೆ, ವಿದ್ಯುತ್ ಹಾದು ಹೋಗ್ತದೆ. ಆಗ ಅಲ್ಲಿ ಅದರ ವೈಶಿಷ್ಟ್ಯ ಏನು, ವಿದ್ಯುತ್ ವಾಹಕತ್ವ. ಅಲ್ಲಿ ಅಲ್ಯೂಮಿನಿಯಮಿಗೆ ವಿದ್ಯುತ್ ವಾಹಕತ್ವ ಇರುವ ಕಾರಣ ನಾವು ಅದನ್ನು ಏನು ವಿದ್ಯುತ್ ತಂತಿಗಳನ್ನು ಮಾಡಲಿಕ್ಕೆ ಉಪಯೋಗಿಸ್ತೇವೆ. ಅದೇ ರೀತಿ ರಿಫ್ಲೆಕ್ಟರ್ ಆಗಿ ಅಲ್ಯೂಮಿನಿಯಮನ್ನು ನಾವು ರಿಫ್ಲೆಕ್ಟರ್ ಆಗಿ ಬಳಸ್ತೇವೆ. ಈ ರಿಫ್ಲೆಕ್ಟರ್ ಅಂತ ಹೇಳಿದ್ರೇನು ಅಂದರೆ, ಅದಕ್ಕೆ ನಾವು ಬೆಳಕನ್ನು ಹಾಯಿಸಿದ್ರೆ ಅದೇನು ಮಾಡ್ತದೆ, ತಿರುಗಿ ಬೆಳಕನ್ನು ನೀಡ್ತದೆ. ಈಗ ಸ್ಟ್ರೀಟ್ ಲೈಟ್ ಅಂತ ಹೇಳ್ತಾರೆ, ಅಂದರೆ ಮಾರ್ಗದ ಬದಿಯಲ್ಲಿ ಏನು ದಾರಿ ದೀಪಗಳು ಇರ್ತದಲ್ವಾ, ಈ ದಾರಿ ದೀಪಗಳಲ್ಲಿ ನೀವು ನೋಡಿರ್ಬೋದು ಅದರ ಬಲ್ಬ್ ಇರ್ತದೆ, ಅದರ ಮೇಲೆ ಒಂದು ಏನಿರ್ತದೆ ಅಂತೇಳಿ ಒಂದು ಕವರಿನ ಆಗಿರ್ತದೆ. ಅದು ಯಾವುದ್ರದ್ದಾಗಿರ್ತದೆ, ಅಲ್ಯೂಮಿನಿಯಮಿಂದ ಮಾಡಿದಂಥದ್ದಾಗಿರ್ತದೆ. ಅಂದರೆ ಆ ಬಲ್ಬ್ ಉರಿವಾಗ ಬೆಳಕದಕ್ಕೆ ಬಿದ್ದರೆ ತಿರುಗಿ ಏನು ನಮಗೆ ಬೆಳಕು ಸಿಗ್ತದೆ. ಆಗ ರಿಫ್ಲೆಕ್ಟರ್ ಆಗಿ ಅಲ್ಯೂಮಿನಿಯಮನ್ನು ನಾವು ಬಳಸ್ಬೋದು. ಅದೇ ರೀತಿ ಈ ಅಲ್ಯೂಮಿನಿಯಮನ್ನು ಟೆಲಿಸ್ಕೋಪಲ್ಲಿ ಕೂಡ ಬಳಸ್ತಾರೆ, ಅಲ್ಲಿ ಕೂಡ ಇದರ ರಿಫ್ಲೆಕ್ಟಿಂಗ್ ವೈಶಿಷ್ಟ್ಯವನ್ನು ಉಪಯೋಗಿಸಿ, ಅಂದರೆ ಪ್ರತಿಫಲನ ವೈಶಿಷ್ಟ್ಯವನ್ನು ಉಪಯೋಗಿಸಿ ಏನು ಮಾಡುವಂಥದ್ದು, ಟೆಲಿಸ್ಕೋಪನ್ನು ತಯಾರಿಸುವಂಥದ್ದು. ಹಾಗಾದರೆ ಈ ಟೆಲಿಸ್ಕೋಪನ್ನು ನಾವು ಎಲ್ಲೆಲ್ಲ ಉಪಯೋಗಿಸ್ತೇವೆ ಅಂದರೆ, ಏನು ಉಪಗ್ರಹಗಳಿಗೆ, ಅಂದರೆ ನಾವು ಗ್ರಹಗಳಿಗೆ ಬೇರೆ ಬೇರೆ ಗ್ರಹಗಳಿಗೆ ಏನು ಮಾಡ್ತೇವೆ ಅಂತ ಹೇಳಿದರೆ ಉಪಗ್ರಹಗಳನ್ನು ಕಳಿಸ್ತಾ ಇರ್ತೇವೆ ಅಲ್ವಾ. ಈಗ ಉಪಗ್ರಹಗಳನ್ನು ಕಳಿಸುವ ಸಂದರ್ಭದಲ್ಲಿ ಅಲ್ಲಿ ಟೆಲಿಸ್ಕೋಪನ್ನು ಬಳಸ್ತಾರೆ, ಉಪಗ್ರಹಗಳಲ್ಲಿ ಟೆಲಿಸ್ಕೋಪನ್ನು ಬಳಸ್ತಾರೆ. ಆಗ ಈ ಟೆಲಿಸ್ಕೋಪ್ಗಳಲ್ಲಿ ಏನು ಅಲ್ಯೂಮಿನಿಯಮನ್ನು ರಿಫ್ಲೆಕ್ಟರ್ ಆಗಿ ಉಪಯೋಗಿಸಿರ್ತಾರೆ, ಟೆಲಿಸ್ಕೋಪ್ಗಳಲ್ಲಿ ಅಲ್ಯೂಮಿನಿಯಮನ್ನು ರಿಫ್ಲೆಕ್ಟರ್ ಆಗಿ ಬಳಸ್ತಾರೆ. ಇನ್ನು ಬೇರೆ ಎಲ್ಲೆಲ್ಲ ನೀವು ನೋಡಿದ್ದೀರಿ, ನಿಮ್ಮ ಮನೆಗೆ ಸಿಹಿ ತಿಂಡಿ ತರ್ತಾರಲ್ವಾ, ಈ ಸಿಹಿ ತಿಂಡಿಗೆ ಕೆಲವೊಮ್ಮೆ ಒಂದು ಕವರ್ ಇರ್ತದೆ, ಇವಾಗ ಆ ಕವರನ್ನು ತೆಗೆದು ಬಿಸಾಡಿ ಸಿಹಿ ತಿಂಡಿ ತಿಂತೀರಿ, ಅಥವಾ ಚಾಕ್ಲೇಟ್ ತರ್ತಾರೆ, ಆ ಚಾಕ್ಲೇಟ್ನ ಕವರಿನ ಒಳಬದಿಯಲ್ಲಿರುವಂತಹ
ಅದನ್ನು ಪದರನ್ನು ಗಮನಿಸಿದ್ದೀರಾ? ಅದು ಯಾವುದರ ಪದರ ಆಗಿರ್ತದೆ? ಹೌದು, ಅದು ಕೂಡ ಅಲ್ಯೂಮಿನಿಯಂನ ಪದರು. ಅಂದರೆ ಅದು ಅಲ್ಯೂಮಿನಿಯಂನ ಏನು ಶೀಟನ್ನು ಉಪಯೋಗಿಸಿ ಏನು ಮಾಡ್ತಾರೆ ಅಂತ ಹೇಳಿದರೆ, ಸ್ವೀಟಿಗೆ ಕವರ್ ಮಾಡ್ತಾರೆ, ಚಾಕ್ಲೇಟಿಗೆ ಕವರ್ ಮಾಡಲಿಕ್ಕೆ ಉಪಯೋಗಿಸ್ತಾರೆ. ಅದೇ ರೀತಿ ಪಾರ್ಸೆಲ್ ಮಾಡಲಿಕ್ಕೆ, ಈಗಿನ ಕಾಲದಲ್ಲಿ ಈ ಕೊರೋನಾದ ಇದರಲ್ಲಿ ಏನು ಹೋಟೆಲ್ಗೆ ಹೋಗಿ ತಿನ್ನಲಿಕ್ಕಿಲ್ಲ ಎಂಬ ಇದು ಬಂದ ಕಾರಣ ಏನಾಯಿತು, ಪಾರ್ಸೆಲ್ಗಳ ಸಂಖ್ಯೆ ಹೆಚ್ಚಾಯಿತು. ಅಂದರೆ ಮನೆಗೆ ತಂದು ತಿನ್ನುವಂಥದ್ದು. ಈಗ ಪಾರ್ಸೆಲ್ ತರುವಾಗ ನೀವು ಗಮನಿಸಿರ್ಬೋದು, ಅದರ ಮೇಲೆ ಒಂದು ಶೀಟ್ ಅವರು ಮುಚ್ಚಿಕೊಡ್ತಾರೆ. ಆ ಶೀಟ್ ಯಾವುದ್ರದ್ದು? ಅದು ಅಲ್ಯೂಮಿನಿಯಮಿಂದ ಮಾಡಿದಂತಹ ಶೀಟ್. ಹಾಗಾದರೆ ಈ ಅಲ್ಯೂಮಿನಿಯಮನ್ನು ಅಷ್ಟು ತೆಳ್ಳಗೆ ಮಾಡಲಿಕ್ಕೂ ಕೂಡ ನಮಗೆ ಸಾಧ್ಯ ಇದೆ ಅಲ್ವಾ? ಆದ ಕಾರಣ ಈ ಅಲ್ಯೂಮಿನಿಯಮಿನ ಬಗ್ಗೆ ನಾವು ಕಲಿಬೇಕಾಗಿರುವಂಥದ್ದು ತುಂಬ ಇದೆ. ಅಂದರೆ ಅದು ಹೇಗೆ ಮಾಡ್ತಾರೆ ಅದರ ಬಗ್ಗೆ ನಾವು ಕಲಿಬೇಡುವ. ಈ ಅಲ್ಯೂಮಿನಿಯಮನ್ನು ಇನ್ನಷ್ಟು ವಿಷಯಗಳಲ್ಲಿ ನಾವು ಬಳಸ್ತಾ ಇದ್ದೇವೆ. ಎಲ್ಲೆಲ್ಲ ನೆನಪಾಗ್ತಿದೆಯಾ? ಅಲ್ಯೂಮಿನಿಯಮಿನ ಏನು ಲ್ಯಾಡರ್ ಮಾಡ್ತಾರೆ, ಅಂದರೆ ನಾವು ಮೇಲೆ ಹತ್ತಲಿಕ್ಕೆ ಉಪಯೋಗಿಸ್ತೇವಲ್ವಾ? ಆಗ ಈ ಅಲ್ಯೂಮಿನಿಯಂ ಲ್ಯಾಡರ್ ಮಾಡಲಿಕ್ಕೂ ಕೂಡ ಅಲ್ಯೂಮಿನಿಯಮನ್ನು ಬಳಸ್ತಾರೆ. ಅದೇ ರೀತಿ ವಿಮಾನದಲ್ಲಿ ಅಲ್ಯೂಮಿನಿಯಮಿನ ಒಂದು ಮಿಶ್ರಲೋಹವನ್ನು ಬಳಸ್ತಾರೆ. ಡ್ಯುರಾಲಿಯಂ ಎಂಬಂತಹ ಒಂದು ಮಿಶ್ರಲೋಹವನ್ನು ವಿಮಾನವನ್ನು ತಯಾರಿಸಲು ಉಪಯೋಗಿಸ್ತಾರೆ. ಅದೇ ರೀತಿ ಹಡಗಿನ ಕೆಳಗಿನ ಭಾಗ, ಅಂದರೆ ಯಾವುದು ಸಮುದ್ರದಲ್ಲಿ ಇರ್ತದೋ ಆ ಭಾಗವನ್ನು ಕೂಡ ತಯಾರಿಸಲಿಕ್ಕೆ ಅಲ್ಯೂಮಿನಿಯಮಿನ ಒಂದು ಮಿಶ್ರಲೋಹವನ್ನು ಬಳಸ್ತಾರೆ. ಅದರ ಹೆಸರು ಮೆಗ್ನಾಲಿಯಂ. ಮೆಗ್ನಾಲಿಯಂ ಎಂಬಂತಹ ಅಲ್ಯೂಮಿನಿಯಂನ ಮಿಶ್ರಲೋಹವನ್ನು ಹಡಗನ್ನು ತಯಾರಿಸಲು ಉಪಯೋಗಿಸ್ತಾರೆ. ಅದೇ ರೀತಿ ಡ್ಯುರಾಲಿಮಿನ್ ಎಂಬಂತಹ ಒಂದು ಅಲ್ಯೂಮಿನಿಯಂನ ಮಿಶ್ರಲೋಹವನ್ನು ವಿಮಾನ ತಯಾರಿಸಲು ಉಪಯೋಗಿಸ್ತಾರೆ. ಇದಲ್ಲದೆ ಬೇರೆ ಅಲ್ಯೂಮಿನಿಯಂ ಮನೆಯಲ್ಲಿ ಉಪಯೋಗಿಸ್ತಾರೆ. ಹೌದು, ಕಿಟಕಿಗಳ ಬಾಗಿಲುಗಳನ್ನು ಮಾಡುವಾಗ, ಅಂದರೆ ಗಾಜು ಮಧ್ಯದಲ್ಲಿ ಇರ್ತದೆ ಅದರ ಸೈಡಿಗೆ ಗಾಳಿಯನ್ನು ಮರವನ್ನು ಉಪಯೋಗಿಸ್ತಾ ಇದ್ರು. ಈಗ ಅದರ ಬದಲು ಯಾವುದನ್ನು ಉಪಯೋಗಿಸ್ತಾರೆ? ಅಲ್ಯೂಮಿನಿಯಮನ್ನು ಉಪಯೋಗಿಸ್ತಾರೆ. ಅದೇ ರೀತಿ ಐಸ್ ತುಂಡುಗಳನ್ನು ಮಾಡಲಿಕ್ಕೆ ಅದರ ಒಂದು ಟ್ರೇ ಮಾಡ್ತಾರೆ. ಆ ಟ್ರೇಯನ್ನು ಮಾಡಲಿಕ್ಕೂ ಕೂಡ, ಐಸ್ ಕ್ಯೂಬ್ಗಳ ಟ್ರೇಯನ್ನು ಮಾಡಲಿಕ್ಕೂ ಕೂಡ ಈ ಅಲ್ಯೂಮಿನಿಯಮನ್ನು ಉಪಯೋಗಿಸ್ತಾರೆ. ಅದೇ ರೀತಿ ಮಾಡು ಮನೆಯಲ್ಲಿ ರೂಫಿಂಗ್ ಮಾಡ್ತಾರಲ್ವಾ, ಮೊದಲೆಲ್ಲ ಸಿಮೆಂಟಿನ ಶೀಟ್ ಇತ್ತು, ಈಗ ಅಲ್ಯೂಮಿನಿಯಮಿನ ಶೀಟ್ ಕೂಡ ಬಂದಿದೆ. ಅಂದರೆ ಮಾಡು ಮಾಡಲಿಕ್ಕೆ ಅಥವಾ ರೂಫಿಂಗ್ ಅಂತ ನಾವೇನು ಹೇಳ್ತೇವೆ ಅದನ್ನು ಮಾಡಲಿಕ್ಕೂ ಕೂಡ ಅಲ್ಯೂಮಿನಿಯಮನ್ನು ಬಳಸ್ತೇವೆ. ಇದೆಲ್ಲ ಏನು ಅಲ್ಯೂಮಿನಿಯಮನ್ನು ನಾವು ನಮ್ಮ ನಿತ್ಯ ಜೀವನದಲ್ಲಿ ಎಲ್ಲೆಲ್ಲ ಉಪಯೋಗಿಸ್ತೇವೆ ಮತ್ತು ಅದರ ವೈಶಿಷ್ಟ್ಯ ಏನು, ಯಾಕೆ ಉಪಯೋಗಿಸ್ತೇವೆ ಅಂದರೆ ಅದನ್ನು ತೆಳ್ಳಗೆ ಮಾಡಲಿಕ್ಕೆ ಆಗ್ತದೆ, ಭಾರ ಕಡಿಮೆ. ಈಗ ವಿಮಾನ ಮೇಲೆ ಹಾರಬೇಕಲ್ವ, ಮೇಲೆ ಹಾರಬೇಕಿದ್ರೆ ಭಾರ ಕಡಿಮೆ ಇರಬೇಕು. ನಾವು ಹಾರೋದಿಲ್ಲ, ಹಕ್ಕಿಗಳು ಹಾರ್ತಾರೆ. ಯಾಕೆ ಕಾರಣ? ಹಕ್ಕಿಯ ಭಾರ ಕಡಿಮೆ ಆದರೆ ನಮ್ಮ ಭಾರ ಏನು ಹೆಚ್ಚು. ಅದೇ ರೀತಿ ವಿಮಾನದ ಭಾರವನ್ನು ಕಡಿಮೆ ಮಾಡುವಂತಹ ಲೋಹಗಳನ್ನು ನಾವು ಬಳಸಬೇಕು. ಆದ ಕಾರಣ ಅಲ್ಯೂಮಿನಿಯಮಿನ ಮಿಶ್ರಲೋಹವನ್ನು ಬಳಸ್ತಾರೆ. ಅದೇ ರೀತಿ ಸಮುದ್ರದಲ್ಲಿ ಹಡಗು ಹೋಗ್ತದಲ್ವಾ, ಹಡಗು ಇರುವಂಥದ್ದೇ ಸಮುದ್ರದಲ್ಲಿ. ಆಗ ಹಡಗಿನ ಕಲಬರಿಯಲ್ಲಿ ಸವೆತ ಉಂಟಾಗ್ತದೆ, ಏನು ಕೊರೋಷನ್ ಅಂತ ನಾವು ಹೇಳ್ತೇವೆ ಅದು ಉಂಟಾಗ್ತದೆ. ಆಗ ಅದನ್ನು ತಡೀಲಿಕ್ಕೆ ನಾವೇನು ಮಾಡಬೇಕು, ಅಲ್ಲಿ ಕೂಡ ಅಲ್ಯೂಮಿನಿಯಮಿನ ಮಿಶ್ರಲೋಹವನ್ನು ಬಳಸ್ತೇವೆ. ಇದಿಷ್ಟು ಅಲ್ಯೂಮಿನಿಯಮಿನ ಉಪಯೋಗ. ಆದರೆ ಈ ಅಲ್ಯೂಮಿನಿಯಮನ್ನು ತಯಾರಿಸುವುದು ಹೇಗೆ ಅಂತೇಳಿ ನಾವು ಕಲಿಬೇಡುವ. ಈಗ ಲೋಹಗಳನ್ನು ಅರಿವಿನಿಂದ ಬೇರ್ಪಡಿಸಿ ಶುದ್ಧಗೊಳಿಸಲು ಯಾವುದೆಲ್ಲ ಹಂತಗಳಿವೆ ಅಂತ ನಾವು ಕಲ್ತಿದ್ದೇವೆ. ಆದರೆ ಅಲ್ಯೂಮಿನಿಯಮನ್ನು ಕೂಡ ಹೇಗೆ ತಯಾರಿಸ್ತಾರೆ ಅಂತ ಕಲಿಬೇಡುವ, ಕಲಿಬೇಕಲ್ವಾ? ಹಾಗೆ ಈ ಹಿಂದಿನ ಕಾಲದಲ್ಲಿ ಅಲ್ಯೂಮಿನಿಯಮಿನ ಬೆಲೆ ತುಂಬ ಹೆಚ್ಚಾಗಿತ್ತು. ನಾವು ಚಿನ್ನದ ಬೆಲೆ ಮತ್ತು ಅಲ್ಯೂಮಿನಿಯಮಿನ ಬೆಲೆಯನ್ನು ಹೋಲಿಕೆ ಮಾಡಿದರೆ ಅಲ್ಯೂಮಿನಿಯಮಿನ ಬೆಲೆ ಚಿನ್ನದ ಬೆಲೆಗಿಂತಲೂ ಅಧಿಕವಾಗಿತ್ತು. ಅಂದರೆ ಈಗ ಚಿನ್ನ ಇದ್ದವರು ಶ್ರೀಮಂತರು ಅಂತ ಹೇಳ್ತಾರೆ, ಆ ಸಮಯದಲ್ಲಿ ಏನು ಹೇಳ್ತಿರ್ಬೋದು, ಅಲ್ಯೂಮಿನಿಯಂ ಇದ್ದವರು ಶ್ರೀಮಂತರು ಅಂತ ಹೇಳ್ತಾರೆ. ಈಗ ಅದೇ ಈಗ ನೀವು ನೋಡಿದ್ರೆ ನಾವು ಇಷ್ಟೆಲ್ಲ ಉಪಯೋಗ ಮಾಡ್ತಾ ಇದ್ದೇವೆ ಅಂದರೆ ಅಲ್ಯೂಮಿನಿಯಂ ಅಷ್ಟು ಅಗ್ಗವಾಗಿ ನಮಗೆ ಸಿಗ್ತಾ ಇದೆ ಅಂತ ಗೊತ್ತಾಗ್ತದೆ ಅಲ್ವಾ? ಇಲ್ಲದಿದ್ರೆ ನಾವು ಇಷ್ಟೆಲ್ಲ ಉಪಯೋಗ ಮಾಡಲಿಕ್ಕೆ ಸಾಧ್ಯ ಇದೆಯಾ ಅಲ್ಯೂಮಿನಿಯಮನ್ನು? ಇಲ್ಲ ಅಲ್ವಾ? ಆದರೆ ಹಣ ಕಡಿಮೆ ಇರುವ ಕಾರಣ, ಅಗ್ಗವಾಗಿ ನಮಗೆ ಏನು ದೊರೆಯುವ ಕಾರಣ ನಾವೇನು ಮಾಡ್ತಾ ಇದ್ದೇವೆ, ಅಲ್ಯೂಮಿನಿಯಮನ್ನು ಬಳಸ್ತಾ ಇದ್ದೇವೆ. ಹಾಗಾದರೆ ಇಷ್ಟು ಕಡಿಮೆ ಹಣಕ್ಕೆ ನಮಗೆ ಅಲ್ಯೂಮಿನಿಯಂ ಸಿಗಲಿಕ್ಕೆ ಕಾರಣ ಏನು? ಅದಕ್ಕೊಂದು ಕಾರಣ ಇರ್ಬೋದಲ್ವಾ? ಈಗ ಕಬ್ಬಿನ ನಮಗೆ ಅಗ್ಗವಾಗಿ ಸಿಗ್ತದೆ, ಅದೇ ರೀತಿ ಅಲ್ಯೂಮಿನಿಯಂ ಯಾಕೆ ಅಗ್ಗವಾಗಿ ಸಿಗ್ತದೆ, ಇದಕ್ಕೆ ಒಂದು ಕಾರಣ ಇರ್ಬೋದು. ಅಂದರೆ ಅಲ್ಯೂಮಿನಿಯಮನ್ನು ತಯಾರಿಸುವಂತಹ ವಿಧಾನದಲ್ಲಿ ತಗೊಳ್ಳುವಂತಹ ವೆಚ್ಚ ಕಡಿಮೆ ಆಗಿರ್ಬೋದಲ್ವಾ? ನಾವು ಕಳೆದ ಕ್ಲಾಸಲ್ಲಿ ಕಲ್ತಿದ್ದೇವೆ, ವೆಚ್ಚ ಜಾಸ್ತಿ ಆದರೆ, ಅಂದರೆ ಅದನ್ನು ಉಪಯೋಗಿಸ ತಯಾರಿಸಿದ ವೆಚ್ಚ ಜಾಸ್ತಿ ಆದರೆ ಏನಾಗ್ತದೆ,
ಅದರ ಬೆಲೆ ಕೂಡ ಜಾಸ್ತಿ ಆಗ್ತದೆ. ಈಗ ವೆಚ್ಚ ಕಡಿಮೆ ಆಗ ಕಾರಣ ನಮಗೆ ಅದು ಕಡಿಮೆ ಬೆಲೆಯಲ್ಲಿ ಸಿಗ್ತದೆ ಅಂತೇಳಿ ಹೇಳ್ಬೋದು. ಈಗ ಈ ಎಲ್ಲ ಏನು ಯಾವುದೇ ಒಂದು ರೀತಿಯನ್ನು ಅಂದರೆ ಯಾವುದೇ ಒಂದು ಹಂತವನ್ನು ನಾವು ಹೇಳೋದಾದ್ರೆ ಒಂದು ಹೆಸರು ಇರ್ತದೆ ಅಲ್ವಾ, ಅದೇ ರೀತಿ ಈ ಅಲ್ಯೂಮಿನಿಯಂನ ತಯಾರಿಕೆಗೂ ಒಂದು ಹೆಸರಿದೆ. ಆ ಹೆಸರು ಬಂದದೇಗೆ, ಅದಕ್ಕೂ ಒಂದು ಕತೆ ಇದೆ. ಅಂದರೆ ಒಬ್ಬ ವಿಜ್ಞಾನಿ, ಅವನ ಹೆಸರು ಚಾರ್ಲ್ಸ್ ಮಾರ್ಟಿನ್ ಹಾಲ್ ಎಂಬಂತಹ ವಿಜ್ಞಾನಿ ಏನು ಮಾಡ್ತಾನೆ ಅಂತ ಹೇಳಿದರೆ, ಒಂದು ದಿನ ತರಗತಿಯಲ್ಲಿ ಕುಳಿತು ಹೀಗೆ ನಿಮ್ಮ ಹಾಗೆ ಏನು ಮಾಡ್ತಿರ್ತಾನೆ, ಕ್ಲಾಸಿಗೆ ಕೇಳ್ತಾ ಇರ್ತಾನೆ. ಅವನಿಗೆ ವಯಸ್ಸೆಷ್ಟು, ಕೇವಲ 22 ವರ್ಷ. ಈ 22 ವರ್ಷ ಅಂತ ಹೇಳಿದರೆ ಎಲ್ಲಿರ್ಬೋದು ಅವನು, ನಿಮಗೆ ಗೊತ್ತಿದೆ, ಕಾಲೇಜಿನಲ್ಲಿ ಇರ್ಬೋದು ಅಲ್ವಾ. ಈಗ 16ನೇ ವಯಸ್ಸಿಗೆ ಆಗುವ 10ನೇ ಆಗ್ತದೆ, ಹಾಗೆ ಮುಂದೆ ಮುಂದೆ ನಾವು ನೋಡ್ತಾ ಹೋದರೆ ಅವನೊಂದು ಕಾಲೇಜಿನ ಒಂದು ವಿದ್ಯಾಭ್ಯಾಸದ ಆ ರೀತಿಯಲ್ಲಿ ಇದ್ದ. ಹಾಗೆ ಅವನ ಟೀಚರ್ ಅಥವಾ ಏನು ಪ್ರೊಫೆಸರ್ ಅಂತ ನಾವು ಹೇಳ್ತೇವೆ, ಅವರು ಒಂದು ಪಾಠ ಮಾಡ್ತಾ ಇದ್ರಂತೆ. ಈಗ ಪಾಠ ಮಾಡುವಾಗ ಈ ಅಲ್ಯೂಮಿನಿಯಂನ ತಯಾರಿಸಲಿಕ್ಕೆ ಇರುವಂತಹ ಕಷ್ಟ, ಅದೇ ರೀತಿ ಅದಕ್ಕೆ ತಗೊಳ್ಳುವಂತಹ ವೆಚ್ಚದ ಬಗ್ಗೆ ಅವರು ಮಾತಾಡ್ತಾ ಇದ್ರಂತೆ. ಅದೇ ರೀತಿ ಅದು ಕಡಿಮೆ ಹಣಕ್ಕೆ ಸಿಕ್ಕಿದ್ರೆ, ಈಗ ನಾವು ಉಪಯೋಗಿಸ್ತೇವಲ್ವ, ಈ ರೀತಿಯ ಎಲ್ಲ ಉಪಯೋಗಗಳನ್ನು ಮಾಡ್ಬೋದು, ಈ ರೀತಿಯ ಹಿರಿಮೆಗಳಿವೆ ಅಂತೇಳಿ ಹೇಳ್ತಾ ಇದ್ರಂತೆ. ಆಗ ಅವನಿಗೇನಾಯಿತು, ಇದನ್ನು ನಾನು ಅಗ್ಗವಾಗಿ ತಯಾರಿಸಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ವಿಧಾನವನ್ನು ಕಂಡುಹಿಡಿದಾಗ ಆಗ್ತದೆ, ಅದೇ ರೀತಿ ವೈಜ್ಞಾನಿಕ ಲೋಕಕ್ಕೆ ಅದೊಂದು ಕೊಡುಗೆ ಆಗ್ಬೋದು ಅಂತೇಳಿ ಅವನು ಯೋಚಿಸ್ತಾನೆ. ಹೀಗೆ ಆ ಪ್ರೊಫೆಸರ್ನ ಪ್ರೇರಣೆಯಿಂದ ಅವನು ಒಂದು ವಿಧಾನವನ್ನು ಕಂಡುಹಿಡಿತಾನೆ. ತನ್ನ ಮನೆಯಲ್ಲಿಯೇ, ತನ್ನ ಹಿತ್ತಲಿನಲ್ಲಿಯೇ ಒಂದು ವಿಧಾನವನ್ನು ಅವನು ಕಂಡುಹಿಡಿತಾನೆ. ಈ ವಿಜ್ಞಾನಿಯ ಜೊತೆಗೆ ಅದೇ ಸಮಯದಲ್ಲಿ ಇನ್ನೋರ್ವ ವಿಜ್ಞಾನಿ ಅಂದರೆ ಪೌಲ್ ಹೆರಾಲ್ಟ್, ಮೊದಲನೇ ವಿಜ್ಞಾನಿ ಚಾರ್ಲ್ಸ್ ಮಾರ್ಟಿನ್ ಹಾಲ್, ಎರಡನೇ ವಿಜ್ಞಾನಿ ಪೌಲ್ ಮರಾಲ್ಟ್. ಈ ವಿಜ್ಞಾನಿ ಕೂಡ ಏನು ಮಾಡ್ತಾನೆ ಅಂತ ಹೇಳಿದರೆ, ಇದೇ ರೀತಿಯಾದಂತಹ ಪ್ರಯೋಗಗಳನ್ನು ಮಾಡಿ ಅವನು ಕೂಡ ಏನು ಮಾಡಿರ್ತಾನೆ, ಒಂದು ವಿಧಾನವನ್ನು ಕಂಡುಹಿಡಿದಿರ್ತಾನೆ. ಈ ಎರಡು ವಿಧಾನವನ್ನು ಹೋಲಿಕೆ ಮಾಡಿ ಕೊನೆಗೆ ಒಂದು ವಿಧಾನ ವೈಜ್ಞಾನಿಕ ಲೋಕಕ್ಕೆ ಬರ್ತದೆ. ಆ ವಿಜ್ಞಾನಿಗಳ ಹೆಸರನ್ನು ಸೂಚಿಸಿ ನಾವು ಅದನ್ನು ಹೇಳ್ತೇವೆ. ಆ ಹೆಸರು ಏನು ಅಂತ ಹೇಳಿದರೆ ಹಾಲ್ ಹೆರಾಲ್ಟ್ ವಿಧಾನ ಅಂತೇಳಿ. ಹೆಸರು ಹೇಗೆ ಬಂದದ್ದು ಅಂತ ಗೊತ್ತಾಯ್ತಲ್ವಾ, ಇಬ್ಬರು ವಿಜ್ಞಾನಿಗಳ ಹೆಸರಿನಿಂದ ಹಾಲ್ ಹೆರಾಲ್ಟ್ ಅಂತ ಇರುವಂತಹ ವಿಜ್ಞಾನಿ ಬಂದಂಥದ್ದು. ಆ ತಯಾರಿಕೆಯ ವಿಧಾನಕ್ಕೆ ಆ ಹೆಸರು ಬಂದಂಥದ್ದು. ಅಂದರೆ ಒಬ್ಬ ವಿಜ್ಞಾನಿಯ ಹೆಸರು ಚಾರ್ಲ್ಸ್ ಮಾರ್ಟಿನ್ ಹಾಲ್, ಇನ್ನೊಬ್ಬನ ಹೆಸರು ಪೌಲ್ ಹೆರಾಲ್ಟ್. ಈ ಎರಡು ವಿಜ್ಞಾನಿಗಳ ಹೆಸರನ್ನು ಏನು ತೆಗೆದುಕೊಂಡು ಹೊಸ ಏನು ಅಲ್ಯೂಮಿನಿಯಂನ ತಯಾರಿಕೆಗೆ ಅವರು ಹೆಸರನ್ನು ಕೊಟ್ಟಿರುವಂಥದ್ದು. ಆ ಹೆಸರು ಹಾಲ್ ಹೆರಾಲ್ಟ್ ಅಂತೇಳಿ. ಈಗ ಹಾಲ್ ಹೆರಾಲ್ಟ್ ವಿಧಾನ ಹೇಗೆ ಅಂತೇಳಿ ನೋಡುವ. ಅದಕ್ಕಿಂತ ಮೊದಲು ನಾವು ಈಗಾಗಲೇ ಅಲ್ಯೂಮಿನಿಯಂನ ಖನಿಜಗಳನ್ನು ಅದೇ ರೀತಿ ಅದಿರುಗಳನ್ನು ಕಲ್ತಿದ್ದೇವಲ್ವಾ, ನೆನಪಿದೆಯಾ ಅಲ್ಯೂಮಿನಿಯಂನ ಖನಿಜಗಳು ಯಾವುದೆಲ್ಲ? ಹೌದು, ಒಂದು ಬಾಕ್ಸೈಟ್, ಇನ್ನೊಂದು ಕ್ರಯೋಲೈಟ್, ಇನ್ನೊಂದು ಆವೆ ಮಣ್ಣು, ಮತ್ತೊಂದು ಕೊರುಂಡಮ ಅಂತ ಹೇಳ್ತಾರೆ. ಅಂದರೆ ಇದೊಂದು ವಜ್ರದ ಆಗಿರುವಂತಹ ಕಲ್ಲು. ಈ ಕಲ್ಲಿಗೆ ಕೆಲವು ಬಣ್ಣ ಇರ್ತದೆ, ಕೆಂಪು ಕಲ್ಲು ಇರ್ತದೆ, ಹಸಿರು ಬಣ್ಣ ಇರ್ತದೆ, ಅದೇ ರೀತಿ ಕಪ್ಪು ಬಣ್ಣ ಇರ್ತದೆ. ಬೇರೆ ಬೇರೆ ಬಣ್ಣದಲ್ಲಿ ಈ ಕೊರುಂಡಮ್ ಎನ್ನುವಂತಹ ಏನು ಖನಿಜ ಕಂಡು ಬರ್ತದೆ. ಈ ಬಣ್ಣಕ್ಕೆ ಕಾರಣ ಅದರಲ್ಲಿರುವಂತಹ ಅಲ್ಯೂಮಿನಿಯಂ ಅಲ್ಲ, ಬದಲಿಗೆ ಅದರಲ್ಲಿರುವಂತಹ ಕಶ್ಮಲಗಳು, ಅಂದರೆ ನಾವು ಗ್ಯಾಂಗ್ ಅಂತ ಏನು ಹೇಳ್ತೇವೆ, ಆ ಕಾರಣದಿಂದಾಗಿ ಅದಕ್ಕೆ ಬಣ್ಣ ಬಂದಿರುವಂಥದ್ದು ಕೊರುಂಡಮ್ ಕಲ್ಲು ಅಂತ ಹೇಳ್ತಾರೆ. ಈಗ ಇದಿಷ್ಟು ಖನಿಜಗಳಲ್ಲಿ ಯಾವುದು ಅಲ್ಯೂಮಿನಿಯಂನ ಅದಿರು, ಅದು ಕೂಡ ನಾವು ಕಲ್ತಾಗಿದೆ ಅಲ್ವಾ, ಯಾವುದು? ಬಾಕ್ಸೈಟ್. ಅಲ್ಯೂಮಿನಿಯಂನ ಅದಿರು ಯಾವುದು? ಬಾಕ್ಸೈಟ್. ನೆನಪಿದೆಯಾ ಈ ಬಾಕ್ಸೈಟಿನ ಏನು ರಾಸಾಯನಿಕ ಸಮೀಕರಣ ಏನು? ಅದು Al2O3.2 ನೀರು, ಅಂದರೆ H2O ಮೊಲಿಕ್ಯೂಲ್. ಇದು ಬಾಕ್ಸೈಟಿನ ರಾಸಾಯನಿಕ ಸೂತ್ರ. ಈ ಬಾಕ್ಸೈಟಿನಿಂದ ನಾವೇನು ಮಾಡುವಂಥದ್ದು, ಅಲ್ಯೂಮಿನಿಯಮನ್ನು ತಯಾರಿಸುವಂಥದ್ದು. ಅಂದರೆ ಅಲ್ಯೂಮಿನಿಯಂನ ಅದಿರು ಯಾವುದು? ಬಾಕ್ಸೈಟ್. ಅದರ ರಾಸಾಯನಿಕ ಸಮೀಕರಣ ಯಾವುದು? Al2O3.2 ನೀರಿನ ಅಣುಗಳಿರ್ತದೆ ಅದರ ಜೊತೆಗೆ. ಇದೇನು? ಅಲ್ಯೂಮಿನಿಯಂನ ಅದಿರು. ಈಗ ಈ ಅದಿರಿನಿಂದ ಯಾವ ರೀತಿಯನ್ನು ಉಪಯೋಗಿಸಿ ಅಥವಾ ಹೇಗೆ ತಯಾರಿಸ್ತಾರೆ ಅಲ್ಯೂಮಿನಿಯಂ ಅನ್ನು ಅಂತೇಳಿ ನೋಡುವ. ಈಗ ನಾವು ಏನು ಅದಿರಿನಿಂದ ಲೋಹಗಳನ್ನು ಹೇಗೆ ಬೇರ್ಪಡಿಸುವುದು ಅಂತೇಳಿ ವಿವಿಧ ಹಂತಗಳನ್ನು ಕಲ್ತಿದ್ದೇವಲ್ವ. ಯಾವುದರಲ್ಲಿ? ಲೋಹ ಶುದ್ಧೀಕರಣ,
ಶಾಸ್ತ್ರದಲ್ಲಿ. ಅದರಲ್ಲಿರುವಂತಹ ಮೊದಲ ಹಂತ ಯಾವುದು? ಲೋಹ ಶುದ್ಧೀಕರಣ ಶಾಸ್ತ್ರದ ಮೊದಲ ಹಂತ ಯಾವುದು? ನಮಗೆ ಗೊತ್ತಿದೆ, ಅದಿರಿನ ಸಾಂದ್ರೀಕರಣ ಅಂತೇಳಿ. ನಾವು ಈ ಹಂತದಲ್ಲಿ ಏನು ಮಾಡುವಂಥದ್ದು? ಅದಿರಿನ ಸಾಂದ್ರೀಕರಣ ಹಂತದಲ್ಲಿ ಏನು ಮಾಡುವಂಥದ್ದು? ಅದರಲ್ಲಿರುವಂತಹ ಗ್ಯಾಂಗ್ ಅಥವಾ ಕಶ್ಮಲ ಅಥವಾ ಮಾಲಿನ್ಯವನ್ನು ಹೊರತೆಗೆಯುವಂಥದ್ದು. ಅಂದರೆ ಈ ಅದಿರಿನ ಸಾಂದ್ರೀಕರಣದಲ್ಲಿ ಅಲ್ಯೂಮಿನಿಯಂನಲ್ಲಿ ಯಾವ ವಿಧಾನವನ್ನು ಉಪಯೋಗಿಸ್ತಾರೆ ಅಂತ ಹೇಳಿದರೆ ಲೀಸಿಂಗ್ ವಿಧಾನ. ಅಂದರೆ ಅದಿರಿನ ಸಾಂದ್ರೀಕರಣದಲ್ಲಿ ನಾಲ್ಕನೇ ವಿಧಾನ ನಾವು ಕಲಿತದ್ದು ಯಾವುದು? ಲೀಚಿಂಗ್. ಈ ಲೀಚಿಂಗ್ ವಿಧಾನದಲ್ಲಿ ಹೇಗೆ ನಾವು ತಯಾರಿಸಿರುವಂಥದ್ದು, ಹೇಗೆ ಶುದ್ಧೀಕರಣ ಮಾಡುವಂಥದ್ದು ಅಂದರೆ ಅದನ್ನು ಅದಿರನ್ನು ಏನು ಮಾಡುವಂಥದ್ದು, ಸೂಕ್ತವಾದ ಒಂದು ದ್ರಾವಣದಲ್ಲಿ ಅದನ್ನು ಕರಗಿಸುವಂಥದ್ದು. ಹೀಗೆ ಕರಗಿಸುವಾಗ ಕಶ್ಮಲಗಳು ಏನಾಗಿರ್ತದೆ, ಅದರಲ್ಲಿ ನಿಂತಿರ್ತದೆ. ಅದಿರು ಏನಾಗಿರ್ತದೆ ಅಂತ ಹೇಳಿದ್ರೆ ಅದರಲ್ಲಿ ಕರಗಿರ್ತದೆ. ಈ ಕರಗಿದಂತಹ ಅದಿರನ್ನ ನಾವೇನು ಮಾಡುವಂಥದ್ದು, ಸೋಸುವಂಥದ್ದು. ಸೋಸುವಾಗ ಏನಾಗ್ತದೆ, ಕಶ್ಮಲಗಳೆಲ್ಲ ಮೇಲೆ ನಿಲ್ತದೆ, ಅದರಲ್ಲಿ ಅದಿರು ಇದ್ದದ್ದು ಏನಂತಿರ್ತದೆ, ಕೆಳಗೆ ದ್ರಾವಣಕ್ಕೆ ಬಂದಿರ್ತದೆ. ಆ ದ್ರಾವಣವನ್ನು ಮುಂದೆ ರಾಸಾಯನಿಕ ಕ್ರಿಯೆಗೆ ಉಪಯೋಗಿಸಿ, ರಾಸಾಯನಿಕ ಕ್ರಿಯೆ ನಡೆಸಿ ನಾವೇನು ಮಾಡುವಂಥದ್ದು, ಅದರಿಂದ ಅದಿರನ್ನು ಬೇರ್ಪಡಿಸುವಂಥದ್ದು ಅಲ್ವಾ. ಆ ಈ ಲೀಚಿಂಗ್ ವಿಧಾನವನ್ನೇ ನಾವಿಲ್ಲಿ ಅಲ್ಯೂಮಿನಿಯಂನ ಅದಿರನ್ನು ಕೂಡ ಸಾಂದ್ರೀಕರಿಸಲಿಕ್ಕೆ ಉಪಯೋಗಿಸುವಂಥದ್ದು. ಇಲ್ಲಿ ನಾವೇನು ಮಾಡುವಂಥದ್ದು ಅಂತ ಹೇಳಿದರೆ, ಅಲ್ಯೂಮಿನಿಯಂನ ಅದಿರಿನ ಸಾಂದ್ರೀಕರಣ ಮಾಡಲಿಕ್ಕೆ ಲೀಚಿಂಗ್ ಉಪಯೋಗಿಸುವಂಥದ್ದು. ಈ ಲೀಚಿಂಗ್ ವಿಧಾನದಲ್ಲಿ ಏನು ಮಾಡುವಂಥದ್ದು ನಾವು, ನಮಗೆ ಗೊತ್ತಿದೆ ಇದರ ಅದಿರು ಯಾವುದು, ಬಾಕ್ಸೈಟ್. ಈ ಬಾಕ್ಸೈಟನ್ನು ಬಿಸಿ ಮಾಡಿದಂತಹ ಸೋಡಿಯಂ ಹೈಡ್ರಾಕ್ಸೈಡ್, ಬಿಸಿಯಾದಂತಹ ಸೋಡಿಯಂ ಹೈಡ್ರಾಕ್ಸೈಡಿನಲ್ಲಿ ಈ ಬಾಕ್ಸೈಟನ್ನು ಏನು ಮಾಡುವಂಥದ್ದು, ವಿಲೀನ ಮಾಡುವಂಥದ್ದು. ಅಂದರೆ ಬಾಕ್ಸೈಡ್ ಅಂತ ಹೇಳುವಂಥದ್ದು ನಮಗೆ ಗೊತ್ತಿದೆ, ದೊಡ್ಡ ದೊಡ್ಡ ಕಲ್ಲುಗಳಾಗಿ ನಮಗೆ ಸಿಗುವಂಥದ್ದು ಭೂವರ್ಗದಿಂದ. ಅದನ್ನು ಏನು ಮಾಡಬೇಕು, ಹುಡಿ ಮಾಡಬೇಕು. ಹುಡಿ ಮಾಡಿ ಪೌಡರ್ನ ಥರ ಮಾಡಿ ಅದನ್ನು ಏನು ಮಾಡುವಂಥದ್ದು ಅಂತ ಹೇಳಿದರೆ ಬಿಸಿಯಾದ ಸೋಡಿಯಂ ಹೈಡ್ರಾಕ್ಸೈಡ್, ಅಥವಾ ಇದರ ಸಾಮಾನ್ಯ ಹೆಸರೇನು, ಕಾಸ್ಟಿಕ್ ಸೋಡಾ. ಅಥವಾ ಇದರ ರಾಸಾಯನಿಕ ಸಮೀಕರಣ ಸೋಡಿಯಂ ಹೈಡ್ರಾಕ್ಸೈಡ್ನದ್ದು ಯಾವುದು, NaOH ಅಂತ ಹೇಳುವಂಥದ್ದು ರಾಸಾಯನಿಕ ಸಮೀಕರಣ. ಈಗ ಹುಡಿ ಮಾಡಿದಂತಹ ಬಾಕ್ಸೈಡನ್ನು ನಾವೇನು ಮಾಡಿದ್ವಿ, ಬಿಸಿಯಾದ ಸೋಡಿಯಂ ಹೈಡ್ರಾಕ್ಸೈಡ್ಗೆ ಹಾಕಿದ್ವಿ. ಈಗ ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಬಾಕ್ಸೈಟ್ ಏನಾಗಬೇಕು, ಆ ಸೋಡಿಯಂ ಹೈಡ್ರಾಕ್ಸೈಡ್ನಲ್ಲಿ ಕರಗಬೇಕು. ಅದೇನಾಗ್ತದೆ, ಕರಗ್ತದೆ. ಕರಗಿ ಅಲ್ಲಿ ನಮಗೇನಾಗಬೇಕು, ಒಂದು ಉತ್ಪನ್ನ ಸಿಗಬೇಕಲ್ವಾ. ಆ ಉತ್ಪನ್ನದ ಹೆಸರು ಸೋಡಿಯಂ ಅಲ್ಯೂಮಿನೇಟ್, ಅಂದರೆ ಸೋಡಿಯಂ AlO3 ಅಂತ ಹೇಳ್ಬೋದು. ಸೋಡಿಯಂ ಅಲ್ಯೂಮಿನೇಟ್ ನಮಗೇನಾಗ್ತದೆ ಇಲ್ಲಿ ಉತ್ಪನ್ನವಾಗಿ ಸಿಗ್ತದೆ. ಇದರ ಜೊತೆಗೆ ನೀರು ಕೂಡ ಇರ್ತದೆ ಉತ್ಪನ್ನವಾಗಿ. ಅಂದರೆ ನಮಗೆ ಏನು ಬೇಕಾಗಿರುವಂಥದ್ದು, ಈ ಸೋಡಿಯಂ ಅಲ್ಯೂಮಿನೇಟ್ ಬೇಕಾಗಿರುವಂಥದ್ದು. ಇದನ್ನು ನಾವೇನು ಮಾಡಬೇಕು, ನಮಗೆ ಗೊತ್ತಿದೆ ಸೋಸ್ಬೇಕಲ್ವಾ ಲೀಚಿಂಗ್ನಲ್ಲಿ. ಮೊದಲು ಏನು ಮಾಡುವಂಥದ್ದು, ಹುಡಿ ಮಾಡಿದಂತಹ ಅದಿರನ್ನು ಸೂಕ್ತವಾದ ದ್ರಾವಣ, ಇಲ್ಲಿ ದ್ರಾವಣ ಯಾವುದು, ಬಿಸಿಯಾದಂತಹ ಸೋಡಿಯಂ ಹೈಡ್ರಾಕ್ಸೈಡ್ ಇದಕ್ಕೆ ಹಾಕಿದಾಗ ಅಲ್ಲಿ ನಮಗೆ ಉತ್ಪನ್ನ ಯಾವುದು ಸಿಗುವಂಥದ್ದು, ಸೋಡಿಯಂ ಅಲ್ಯೂಮಿನೇಟ್ ಎಂಬ ಉತ್ಪನ್ನ ಸಿಗ್ತದೆ. ಈ ಸೋಡಿಯಂ ಅಲ್ಯೂಮಿನೇಟಿಂದ ನಾವು ಅಲ್ಯೂಮಿನಿಯಮನ್ನು ಹೊರಗೆ ತೆಗಿಬೇಕಲ್ವಾ. ಇದಕ್ಕೆ ನಾವು ಉಪಯೋಗಿಸುವಂಥದ್ದು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್. ಈ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡನ್ನು ಆಗಲೇ ತಯಾರಿಸಬೇಕು. ಅಂದರೆ ಆಗ ತಾನೇ ತಯಾರಿಸಿದಂತಹ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡಿನಲ್ಲಿ ಸ್ವಲ್ಪ ಪ್ರಮಾಣವನ್ನು ಈ ಸೋಡಿಯಂ ಅಲ್ಯೂಮಿನೇಟ್ಗೆ ಹಾಕಬೇಕು. ಆಗ ಏನಾಗ್ತದೆ ಅಂತೇಳಿದರೆ, ಇದರಲ್ಲಿರುವಂತಹ ಈ ಅಲ್ಯೂಮಿನಿಯಂ ಏನಿದೆ, ಆ ಅಲ್ಯೂಮಿನಿಯಮಲ್ಲಿ ಅಧಕ್ಷೇಪ ಆಗಲಿಕ್ಕೆ ಪ್ರಾರಂಭ ಆಗ್ತದೆ. ಯಾವ ರೂಪದಲ್ಲಿ, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ನ ರೂಪದಲ್ಲೇ. ಅಂದರೆ ಮೊದಲು ನಾವು ಹಾಕುವಂಥದ್ದು ಸ್ವಲ್ಪ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಯಾಕೆ ಅಂತೇಳಿದರೆ, ಅಲ್ಲಿ ರಾಸಾಯನಿಕ ಕ್ರಿಯೆ ಆರಂಭವಾಗಲಿಕ್ಕೆ, ಆ ರಾಸಾಯನಿಕ ಕ್ರಿಯೆ ಆರಂಭ ಆದಮೇಲೆ ಅಲ್ಲಿ ಉಂಟಾಗುವಂತಹ ಎಲ್ಲ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಏನಾಗ್ತದೆ, ಅಧಕ್ಷೇಪ ಆಗಲಿಕ್ಕೆ ಆರಂಭ ಆಗ್ತದೆ. ಅಲ್ಲಿ ಏನಾಯಿತು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಧಕ್ಷೇಪ ಆಯಿತು. ಅದೇ ರೀತಿ ನಮಗೆ ಸೋಡಿಯಂ ಹೈಡ್ರಾಕ್ಸೈಡ್ ಕೂಡ ಸಿಗ್ತದೆ, NaOH ಕೂಡ ಸಿಗ್ತದೆ. ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅದೇ ರೀತಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಉಂಟಾಗುವಂಥದ್ದು. ಈಗ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅಧಕ್ಷೇಪವಾಗಿ ನಿಲ್ತದೆ, ಅದರಲ್ಲಿ ಮೇಲಿರುವಂತಹ ದ್ರಾವಣ ಯಾವುದು, ಅದು ಸೋಡಿಯಂ ಹೈಡ್ರಾಕ್ಸೈಡ್. ಇದನ್ನು ನಾವೇನು ಮಾಡ್ಬೋದು, ಪುನಃ ಇಲ್ಲಿ ಬಾಕ್ಸೈಟನ್ನು
ಏನ್ ಮಾಡ್ಲಿಕ್ಕೆ, ಸಾಂದ್ರೀಕರಣ ಮಾಡ್ಲಿಕ್ಕೆ ಅಥವಾ ಅದಿರಿನ ಸಾಂದ್ರೀಕರಣವನ್ನ ಮಾಡ್ಲಿಕ್ಕೆ ನಾವು ಉಪಯೋಗಿಸಬಹುದು. ಅಂದ್ರೆ ಸ್ವಲ್ಪ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆಗ್ತಾನೆ ತಯಾರಿಸಿದಂತಹ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಅನ್ನ ನಾವೇನ್ ಮಾಡಿದ್ವಿ, ಸೋಡಿಯಂ ಅಲ್ಯೂಮಿನೇಟ್ ಅಲ್ಲಿ ಹಾಕಿದ್ವಿ. ಸೋಡಿಯಂ ಅಲ್ಯೂಮಿನೇಟ್ ಅಲ್ಲಿ ಹಾಕಿದಾಗ ನಮಗೆ ಸಿಕ್ಕಿದಂಥದ್ದು ಏನು, ಪುನಃ ಸೋಡಿಯಂ ಹೈಡ್ರಾಕ್ಸೈಡ್ ಮತ್ತು ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಸಿಕ್ಕಿತು. ಇದನ್ನ ಇದೇನಾಗಿರ್ತದೆ, ಅಧಕ್ಷೇಪ ಆಗಿರ್ತದೆ. ಅಧಕ್ಷೇಪ ಅಂತ ಹೇಳಿದ್ರೇನು, ನಾವೀಗ ಹೊಯಿಗೆಯನ್ನು ನೀರಿಗೆ ಹಾಕಿದ್ರೆ ಏನಾಗ್ತದೆ, ನೀರು ಮೇಲೆ ನಿಲ್ತದೆ, ಹೊಯಿಗೆ ಅಡಿಯಲ್ಲಿ ಹೋಗಿ ನಿಲ್ತದೆ ಅಲ್ವಾ. ಅದೇ ರೀತಿ ಇಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಆ ದ್ರಾವಣದ ಅಡಿಯಲ್ಲಿ ಹೋಗಿ ಶೇಖರಿಸಲ್ಪಡ್ತದೆ, ಸೋಡಿಯಂ ಹೈಡ್ರಾಕ್ಸೈಡ್ ಮೇಲೆ ಇರ್ತದೆ. ಆಗ ಅದನ್ನು ಸೋಸಿ ನಮಗೆ ಏನು ಮಾಡ್ಬೋದು, ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ನ ಹೊರಗೆ ತೆಗಿಬೋದು. ಈ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಏನು ಮಾಡುವಂಥದ್ದು, ಮುಂದಿನ ಹಂತಕ್ಕೆ ಉಪಯೋಗಿಸುವಂಥದ್ದು. ಅಂದರೆ ಅದನ್ನು ಏನು ಮಾಡುವಂಥದ್ದು, ಸೋಸುವಂಥದ್ದು. ಅದೇ ರೀತಿ ತೊಳೆಯುವಂಥದ್ದು ಅಂತ ಹೇಳಿದ್ರೇನು, ಇದರಿಂದ ಸೋಡಿಯಂ ಹೈಡ್ರಾಕ್ಸೈಡ್ ಹೋಗ್ಲಿಕ್ಕೋಸ್ಕರ ತೊಳೆಯುವಂಥದ್ದು ಮತ್ತು ಬಿಸಿ ಮಾಡುವಂಥದ್ದು. ಸೋಸಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡನ್ನು ಬಿಸಿ ಮಾಡುವಾಗ ನಮಗೆ ಇದರಿಂದ ಸಿಗುವಂಥದ್ದು ಅಲುಮಿನ ಅಥವಾ Al2O3 ಅಂತ ಹೇಳ್ಬೋದು. ನಮಗೆ ಸೋಡಿಯಂ ಹೈಡ್ರಾಕ್ಸೈಡನ್ನು ಹೊರತೆಗೆದಾಗುವಾಗ ಏನಾಯಿತು, ಇಲ್ಲಿ ಅಲ್ಯೂಮಿನಿಯಂ ಹೈಡ್ರಾಕ್ಸೈಡ್ ಸಿಕ್ಕಿತು. ಇದನ್ನು ಸೋಸಿ ಬಿಸಿ ಮಾಡಿದಾಗ ನಮಗೆ ಸಿಕ್ಕಿರುವಂಥದ್ದು ಅಲುಮಿನ. ಈ ಅಲುಮಿನದಿಂದ ನಾವೇನು ಮಾಡಬೇಕು, ಅಲ್ಯೂಮಿನಿಯಂನ್ನು ತೆಗಿಬೇಕು. ಇಲ್ಲಿ ಏನಾಯಿತು, ಅದಿರಿನ ಸಾಂದ್ರೀಕರಣ ಆಯಿತು. ಈ ಅದಿರಿನ ಸಾಂದ್ರೀಕರಣ ಆದಮೇಲೆ ನಿಮಗೆ ಗೊತ್ತಿದೆ, ಇದರಿಂದ ನಾವು ಲೋಹವನ್ನು ಬೇರ್ಪಡಿಸುವಂಥದ್ದು. ಈಗ ನಾನೊಂದು ಪ್ರಶ್ನೆ ಕೇಳ್ತೇನೆ, ನಾವು ಕ್ರಿಯಾಶೀಲ ಶ್ರೇಣಿ ಅಂತ ಕಲ್ತಿದ್ದೇವಲ್ವಾ, ಈ ಕ್ರಿಯಾಶೀಲ ಶ್ರೇಣಿಯಲ್ಲಿ ಅಲ್ಯೂಮಿನಿಯಂ ಎಲ್ಲಿದೆ ನೆನಪಿದೆಯಾ, ಅಲ್ಯೂಮಿನಿಯಂ ಮೇಲೆ ಇದೆ. ಅಂದರೆ ಅದಕ್ಕೇನಿದೆ, ಅಧಿಕ ಕ್ರಿಯಾಶೀಲತ್ವ ಇದೆ ಅಂತಾಯಿತು. ಈ ಅಧಿಕ ಕ್ರಿಯಾಶೀಲತೆ ಇರುವಂತಹ ಲೋಹಗಳನ್ನು ಅಪಕರ್ಷಣೆ ಮಾಡಲಿಕ್ಕೆ ನಾವು ಯಾವುದನ್ನು ಬಳಸ್ತೇವೆ, ಅಪಕರ್ಷಣಕಾರಿಯಾಗಿ ಯಾವುದನ್ನು ಬಳಸ್ತೇವೆ, ಕಾರ್ಬನ್ ಮೊನಾಕ್ಸೈಡ್, ಕಾರ್ಬನ್, ಅದೇ ರೀತಿ ವಿದ್ಯುತ್ ಅಲ್ವಾ. ಈ ಮೂರನ್ನ ಉಪಯೋಗಿಸಿ ನಾವೇನು ಮಾಡುವಂಥದ್ದು, ಲೋಹಗಳನ್ನು ಅಪಕರ್ಷಣೆ ಮಾಡುವಂಥದ್ದು. ಆದರೆ ಇಲ್ಲಿ ಅಲ್ಯೂಮಿನಿಯಂನ ಕ್ರಿಯಾಶೀಲತ್ವ ಹೆಚ್ಚಿರುವ ಕಾರಣ ನಾವು ಯಾವುದನ್ನು ಉಪಯೋಗಿಸುವಂಥದ್ದು, ವಿದ್ಯುತ್ತನ್ನು ಉಪಯೋಗಿಸಿ ಈ ಅಲ್ಯೂಮಿನಿಯಂದಿಂದ ಅಲ್ಯೂಮಿನಿಯಂನ ತೆಗೆಯುವಂಥದ್ದು. ಹಾಗೆ ಇದಕ್ಕೆ ನಾವು ಉಪಯೋಗಿಸುವಂಥದ್ದು ವಿದ್ಯುತ್ ಅಂತ ಹೇಳಿದೆ. ವಿದ್ಯುತ್ತನ್ನು ಉಪಯೋಗಿಸಿ ಅಪಕರ್ಷಣೆ ಮಾಡುವಾಗ ನಾವು ಯಾವ ವಿಧಾನವನ್ನು ಬಳಸುವಂಥದ್ದು, ವಿದ್ಯುತ್ ವಿಶ್ಲೇಷಣಾ ವಿಧಾನ. ಅಂದರೆ ವಿದ್ಯುತ್ ವಿಶ್ಲೇಷಣಾ ವಿಧಾನವನ್ನು ಉಪಯೋಗಿಸಿ ನಾವೇನು ಮಾಡುವಂಥದ್ದು, ಅಲ್ಯೂಮಿನಿಯಂದಿಂದ ಅಲ್ಯೂಮಿನಿಯಂನ್ನು ಹೊರತೆಗೆಯುವಂಥದ್ದು. ಈಗ ನಿಮಗೆ ಇಲ್ಲಿ ಒಂದು ಚಿತ್ರ ಕಾಣ್ತದೆ. ಈ ಚಿತ್ರ ಏನು ಅಂತ ಹೇಳಿದರೆ, ಇಲ್ಲಿ ನಾವು ಅಲ್ಯೂಮಿನಿಯಂನ್ನು ಹೊರಗೆ ತೆಗೆಯುವಂಥದ್ದು. ಈ ಪ್ರಯೋಗವನ್ನು ಮಾಡಿ ನಾವು ಇದರಿಂದ ಏನು ಮಾಡುವಂಥದ್ದು, ಅಲ್ಯೂಮಿನಿಯಂನ್ನು ಹೊರಗೆ ತೆಗೆಯುವಂಥದ್ದು. ಈಗ ಈ ಚಿತ್ರದಲ್ಲಿ ನಿಮಗೆ ಏನು ಕಾಣ್ತಾ ಇದೆ, ಇಲ್ಲಿ ಒಂದು ಟ್ಯಾಂಕ್ ಇದೆ ಅಲ್ವಾ. ಈ ಟ್ಯಾಂಕಿನಲ್ಲಿ ಸ್ಟೀಲ್ ಟ್ಯಾಂಕ್ ಅಂತ ಬರೆದಿದ್ದಾರೆ ನೋಡಿ. ಈ ಸ್ಟೀಲ್ ಟ್ಯಾಂಕ್ ಅಂತ ಹೇಳಿದರೆ ಉಕ್ಕಿನ ಟ್ಯಾಂಕ್ ಆಯಿತಾ. ಅಂದರೆ ಏನು, ಕಬ್ಬಿನ ಮತ್ತು ಕಾರ್ಬನನ್ನು ಬಳಸಿ ಏನು ಮಾಡಿರುವಂಥದ್ದು, ಈ ಟ್ಯಾಂಕಿಯನ್ನು ಮಾಡಿರುವಂಥದ್ದು. ಅದೇ ರೀತಿ ಈ ಟ್ಯಾಂಕಿಯ ಒಳಭಾಗಕ್ಕೆ ಏನಿದೆ ಅಂತ ಹೇಳಿದರೆ, ಕಾರ್ಬನಿನ ಲೇಪನ ಇದೆ ಅಲ್ವಾ. ಒಂದು ಟ್ಯಾಂಕಿ ಇದೆ, ಟ್ಯಾಂಕಿಯ ಒಳಭಾಗಕ್ಕೆ ಕಾರ್ಬನಿನ ಲೇಪನ ಇದೆ. ಅದೇ ರೀತಿ ಕೆಲವು ಕಾರ್ಬನ್ ದಂಡಗಳನ್ನು ಅಲ್ಲಿ ಚಿತ್ರದಲ್ಲಿ ಗುರುತಿಸಿರುವುದನ್ನು ಕಾಣಬಹುದು ಅಲ್ವಾ. ಈಗ ಇದರಲ್ಲಿ ಕ್ಯಾಥೋಡ್ ಯಾವುದು, ಆ್ಯನೋಡ್ ಯಾವುದು, ಅದೇ ರೀತಿ ಇಲೆಕ್ಟ್ರೋಲೈಟ್ ಯಾವುದು ಅಂತೇಳಿ ನಾವು ಕಲಿಬೇಕು. ಅಂದರೆ ನಮಗೆ ಈಗ ಅಲ್ಲಿ ಗ್ರಾಫೈಟ್ ಕಡ್ಡಿ ಅಥವಾ ಕಾರ್ಬನ್ ರಾಡ್ ಅಂತ ಹೇಳ್ತೇವೆ, ಅದು ಏನು ಅಂತ ಹೇಳಿದರೆ ಆ್ಯನೋಡ್. ಗ್ರಾಫೈಟ್ ಅಥವಾ ಕಾರ್ಬನ್ ಕಡ್ಡಿ ಅದೇನು, ಆ್ಯನೋಡ್. ಈ ಆ್ಯನೋಡನ್ನು ನಾವು ಬ್ಯಾಟ್ರಿ ಯಾವುದಕ್ಕೆ ಕೊಡುವಂಥದ್ದು, ಪಾಸಿಟಿವಿಗೆ ಕೊಡುವಂಥದ್ದು. ಅಂದರೆ ಧನ ಇದಕ್ಕೆ ಕೊಡುವಂಥದ್ದು, ಬ್ಯಾಟ್ರಿಯಲ್ಲಿ ಧನ ಮತ್ತು ಋಣ ಎರಡೂ ಟರ್ಮಿನಲ್ ಇರ್ತದಲ್ವಾ. ಆಗ ಅದರ ಧನ ಇದಕ್ಕೆ ಅಥವಾ ಪಾಸಿಟಿವಿಗೆ ನಾವು ಏನು ಮಾಡುವಂಥದ್ದು, ಆ್ಯನೋಡನ್ನು ಜೋಡಿಸುವಂಥದ್ದು. ಅದೇ ರೀತಿ ಟ್ಯಾಂಕಿಯ ಒಳಭಾಗದಲ್ಲಿ ಕಾರ್ಬನಿನ ಲೇಪನ ಇದೆ ಅಂತ ಹೇಳಿದೆ. ಈ ಕಾರ್ಬನಿನ ಲೇಪನವನ್ನು ನಾವು ಬ್ಯಾಟ್ರಿ ಯಾವುದಕ್ಕೆ ಜೋಡಿಸುವಂಥದ್ದು, ಅದನ್ನು ಬ್ಯಾಟ್ರಿಯ ನೆಗೆಟಿವಿಗೆ ಅಥವಾ ಋಣ ಟರ್ಮಿನಲ್ಗೆ ನಾವು ಏನು ಮಾಡುವಂಥದ್ದು, ಜೋಡಿಸುವಂಥದ್ದು. ಆಗ ಅದೇನಾಯಿತು, ಕ್ಯಾಥೋಡ್ ಆಯಿತು. ಅದೇ ರೀತಿ ಕಾರ್ಬನಿನ ದಂಡ ಆ್ಯನೋಡ್, ಅದೇ ರೀತಿ ಕಾರ್ಬನಿನ ಲೇಪನ, ಟ್ಯಾಂಕಿಯ ಒಳಗೆ ಏನು ಕಾರ್ಬನಿನ ಲೇಪನ ಇದೆ ಅದು ಕ್ಯಾಥೋಡ್ ಆಯಿತು. ಈಗ ಇದರಲ್ಲಿ ಇಲೆಕ್ಟ್ರೋಲೈಟ್ ಬಳಸಬೇಕಲ್ವಾ. ನಾವು ವಿದ್ಯುತ್ ವಿಶ್ಲೇಷಣಾ ವಿಧಾನದಲ್ಲಿ ನಮಗೆ ಗೊತ್ತಿದೆ, ಒಂದು ಆ್ಯನೋಡ್ ಇರ್ತದೆ, ಒಂದು ಕ್ಯಾಥೋಡ್ ಇರ್ತದೆ, ಇನ್ನೊಂದು ಇಲೆಕ್ಟ್ರೋಲೈಟ್ ಇರ್ತದೆ ಅಂತೇಳಿ. ಹಾಗಾದರೆ ಇಲ್ಲಿರುವಂತಹ ಇಲೆಕ್ಟ್ರೋಲೈಟ್ ಯಾವುದು,
ಇಲ್ಲಿ ನಾವು ಉಪಯೋಗಿಸುವಂಥದ್ದು ಯಾವುದು ಅಲ್ಯೂಮಿನವೇ ನಮಗೆ ಎಲೆಕ್ಟ್ರೋಲೈಟ್, ಆದರೆ ಅಲ್ಯೂಮಿನವ ಏನು ಅಂತ ಹೇಳಿದರೆ ವಿದ್ಯುತ್ ವಾಹಕತ್ವಕ್ಕೆ ಸ್ವಲ್ಪ ಕಡಿಮೆ, ಅಂದರೆ ವಿದ್ಯುತ್ತನ್ನು ಅದು ಅಷ್ಟು ವೇಗವಾಗಿ ಹಾದು ಹೋಗ್ಲಿಕ್ಕೆ ಬಿಡುವುದಿಲ್ಲ. ಅದಕ್ಕೆ ನಾವು ಇಲ್ಲಿ ಒಂದು ಬೇರೆ ಒಂದು ವಸ್ತುವನ್ನು ಅದಕ್ಕೆ ನಾವು ಹಾಕ್ತೇವೆ, ಅದರ ಹೆಸರು ಕ್ರಯೋಲೈಟ್. ನಾವೇನು ಮಾಡುವಂಥದ್ದು, ಅಲ್ಯೂಮಿನಕ್ಕೆ ದ್ರವೀಕರಿಸಿದ ಕ್ರಯೋಲೈಟನ್ನು ಸೇರಿಸುವಂಥದ್ದು. ಇದಕ್ಕೆ ಎರಡು ಕಾರಣಗಳಿವೆ. ಒಂದನೇ ಕಾರಣ ಏನು ಅಂತ ಹೇಳಿದರೆ ಅಲ್ಯೂಮಿನದ ದ್ರವೀಕರಣ ಬಿಂದು ಹೆಚ್ಚು, ಆಗ ಅದನ್ನು ಕಡಿಮೆ ಮಾಡಲಿಕ್ಕೆ ನಮಗೆ ಕ್ರಯೋಲೈಟ್ ಸಹಾಯ ಮಾಡ್ತದೆ. ಅದೇ ರೀತಿ ಕ್ರಯೋಲೈಟ್ ಏನು ಮಾಡ್ತದೆ ಅಂತ ಹೇಳಿದರೆ ವಿದ್ಯುತ್ ವಾಹಕತ್ವವನ್ನು ಹೆಚ್ಚು ಮಾಡಿ ಕೊಡ್ತದೆ. ಈಗ ನಮಗೆ ಗೊತ್ತಾಯಿತು ಕ್ರಯೋಲೈಟನ್ನು ಬಳಸುವುದು ಯಾಕೆ, ಯಾವ ಕಾರಣಕ್ಕಾಗಿ. ಒಂದು, ಅಲ್ಯೂಮಿನದ ದ್ರವೀಕರಣ ಬಿಂದುವನ್ನು ಕಡಿಮೆ ಮಾಡಲು, ಅದೇ ರೀತಿ ವಿದ್ಯುತ್ ವಾಹಕತ್ವವನ್ನು ಹೆಚ್ಚು ಮಾಡಲು ನಾವೇನು ಬಳಸ್ತೇವೆ, ಕ್ರಯೋಲೈಟನ್ನು ಬಳಸ್ತೇವೆ. ಈಗ ನಮಗೆ ಎಲೆಕ್ಟ್ರೋಲೈಟ್ ಯಾವುದು ಅಂತ ಗೊತ್ತಾಯಿತು, ಆ್ಯನೋಡ್ ಯಾವುದು ಅಂತ ಗೊತ್ತಾಯಿತು, ಕ್ಯಾಥೋಡ್ ಯಾವುದು ಅಂತೇಳಿ ಗೊತ್ತಾಯಿತು. ಇನ್ನೇನು ಕಲಿಬೇಕಾಗಿರುವಂಥದ್ದು ನಾವು, ಇಲ್ಲಿ ವಿದ್ಯುತ್ತನ್ನು ಹಾಯಿಸುವಾಗ ಏನಾಗ್ತದೆ, ಇಲ್ಲಿ ವಿದ್ಯುತ್ತನ್ನು ಹಾಯಿಸುವಾಗ ಏನಾಗ್ತದೆ, ಇದನ್ನು ಇದರ ರಾಸಾಯನಿಕ ಕ್ರಿಯೆಗಳೇನು ಅದನ್ನು ಕಲಿಯುವ. ನಾನು ಏನು ಹೇಳಿದೆ, ಅಲ್ಯೂಮಿನವನ್ನು ನಮ್ಮ ಎಲೆಕ್ಟ್ರೋಲೈಟಲ್ಲಿ ಇರ್ತದಲ್ವಾ, ಈ ಅಲ್ಯೂಮಿನ ಏನಾಗ್ತದೆ ಅಂತ ಹೇಳಿದರೆ ನಾವು ವಿದ್ಯುತ್ತನ್ನು ಹಾಯಿಸುವಾಗ ಅಲ್ಲಿ ವಿಭಜನೆಗೆ ಒಳಗಾಗ್ತದೆ. ಹೀಗೆ ವಿಭಜನೆಗೆ ಒಳಗಾಗಿ ಅಲ್ಲಿ ಏನು ಉಂಟಾಗ್ತದೆ ಅಂತ ಹೇಳಿದರೆ ಅಲ್ಯೂಮಿನಿಯಂ 3+ ಅಯಾನ್ ಮತ್ತು ಆಕ್ಸಿಜನ್ ಅಯಾನ್ ಉಂಟಾಗ್ತದೆ. ಇಲ್ಲಿ ನೋಡಿ, ಇಲ್ಲಿ 3 ಆಕ್ಸಿಜನ್ ಇದ್ರೆ ಹಾಗೆ ಇಲ್ಲಿ ಏನು ಮಾಡಬೇಕು, ನಾವು 3 ಆಕ್ಸಿಜನ್ ಕೊಡಬೇಕು. ಅದೇ ರೀತಿ ಇಲ್ಲಿ 2 ಅಲ್ಯೂಮಿನಿಯಂ ಇದೆ, ಆದ ಕಾರಣ ಇಲ್ಲಿ 2 AL ಅಂತೇಳಿ ನಾವು ಕೊಡಬೇಕು. ಆಗ ಮಾತ್ರ ಈ ರಾಸಾಯನಿಕ ಸೂತ್ರ ಏನಾಗುವಂಥದ್ದು, ಸಮೀಕರಣ ಸರಿಯಾಗುವಂಥದ್ದು, ಬ್ಯಾಲೆನ್ಸ್ ಆಗುವಂಥದ್ದು ಅಂತ ಹೇಳ್ಬೋದು. ಈಗ ಏನಾಯಿತು, ಅಲ್ಯೂಮಿನ ವಿಭಜನೆ ಹೊಂದಿ ನಮಗೇನಾಯಿತು, ಅಲ್ಯೂಮಿನಿಯಂ ಅಯಾನ್ ಮತ್ತು ಆಕ್ಸೈಡ್ ಅಯಾನ್ ಉಂಟಾಯಿತು. ಈಗ ಈ ಅಯಾನ್ಗಳು ಎಲ್ಲಿಗೆ ಹೋಗ್ತದೆ, ನಿಮಗೆ ಗೊತ್ತಿದೆ ಇದು ಯಾವುದು, ಪಾಸಿಟಿವ್ ಅಯಾನ್. ಪಾಸಿಟಿವ್ ಅಯಾನ್ ಯಾವಾಗಲೂ ಯಾವುದರ ಹತ್ತಿರ ಹೋಗುವಂಥದ್ದು, ನೆಗೆಟಿವ್ ಇಲೆಕ್ಟ್ರೋಡಿನ ಹತ್ತಿರ ಹೋಗುವಂಥದ್ದು. ಇಲ್ಲಿ ನೆಗೆಟಿವ್ ಇಲೆಕ್ಟ್ರೋಡ್ ಯಾವುದು ಅಂದರೆ ಕ್ಯಾಥೋಡ್, ಕ್ಯಾಥೋಡಿನ ಹತ್ತಿರ ಹೋಗುವಂಥದ್ದು. ಈ ಅಲ್ಯೂಮಿನಿಯಂ 3+ ಏನಾಗ್ತದೆ, ಕ್ಯಾಥೋಡಿನ ಬಳಿಗೆ ಹೋಗಿ ಅಲ್ಲಿ 3 ಇಲೆಕ್ಟ್ರಾನನ್ನು ಪಡ್ಕೊಂಡು ಏನಾಗ್ತದೆ ಅಂತ ಹೇಳಿದರೆ ಅಲ್ಯೂಮಿನಿಯಂ ಲೋಹವಾಗಿ ಬದಲಾಗ್ತದೆ. ನಮಗೆ ಬೇಕಾಗಿರುವಂಥದ್ದು ಏನು, ಅಲ್ಯೂಮಿನಿಯಂ ಲೋಹ ಅಲ್ವಾ, ಆ ಅಲ್ಯೂಮಿನಿಯಂ ಲೋಹ ಸಿಕ್ಕಿತು. ಅಂದರೆ ಇದೇನಾಯಿತು, ಕ್ಯಾಥೋಡ್ನ ಕಡೆಗೆ ಆಕರ್ಷಣೆ ಆಯಿತು. ಕ್ಯಾಥೋಡ್ ಅಂತ ಹೇಳಿದರೆ ಏನು, ಕಾರ್ಬಣಿನ ಲೇಪನ, ಟ್ಯಾಂಕಿಯ ಒಳಗಿರುವಂತಹ ಕಾರ್ಬಣಿನ ಲೇಪನದಲ್ಲಿ ಏನಾಯಿತು ಅಂತ ಹೇಳಿದರೆ ಅಲ್ಯೂಮಿನಿಯಂ ಅಯಾನ್ ಅಲ್ಯೂಮಿನಿಯಂ ಆಗಿ ಬದಲಾಯಿತು. ಈಗ ಇದು ಏನು, ಕ್ಯಾಥೋಡಿನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ. ಹಾಗಾದರೆ ಆ್ಯನೋಡಿನಲ್ಲಿ ಏನಾಗ್ತದೆ, ಯಾವುದು ಆ್ಯನೋಡಿನ ಹತ್ತಿರ ಹೋಗಬೇಕು, ಇದು ಹೋಗಬೇಕು ಅಂದರೆ ನೆಗೆಟಿವ್ ಅಯಾನ್ ಅಂದರೆ O2-. ಇದೇನಾಗ್ತದೆ ಅಂತ ಹೇಳಿದರೆ 4 ಇಲೆಕ್ಟ್ರಾನನ್ನು ಬಿಟ್ಟುಕೊಟ್ಟು ಆಕ್ಸಿಜನ್ ಮೊಲಿಕ್ಯೂಲ್ ಆಗ್ತದೆ, ಅಂದರೆ O2 ಆಗ್ತದೆ. O2-, ಅಂದರೆ 1 O2-, 2 ಇಲೆಕ್ಟ್ರಾನನ್ನು, 2 O2-, 4 ಇಲೆಕ್ಟ್ರಾನನ್ನು ಬಿಟ್ಟು ಅಲ್ಲಿ ಆಕ್ಸಿಜನ್ ಉಂಟಾಗ್ತದೆ. ಅಂದರೆ ಕಾರ್ಬನ್ ಲೇಪನದ ಹತ್ತಿರ, ಅಂದರೆ ಆ್ಯನೋಡಿನಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆಕ್ಸಿಜನ್ನ ಬಿಡುಗಡೆ ಆಗ್ತದೆ. ಈಗ ಇದು ಕ್ಯಾಥೋಡಿನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ, ಇದು ಆ್ಯನೋಡಿನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ. ಇಲ್ಲಿ ಈ ಅಲ್ಯೂಮಿನಿಯಂ ಏನಿರ್ತದೆ ಅಂತ ಹೇಳಿದರೆ ದ್ರವ ರೂಪದಲ್ಲಿ ಕಾರ್ಬನಿನ ಲೇಪನದ ಮೇಲೆ ಬಂದು ನಿಂತಿರ್ತದೆ. ಅಂದರೆ ಇಲ್ಲಿ ಇದು ಆಕ್ಸೈಡ್ ಏನಾಗ್ತದೆ, ಆಕ್ಸಿಜನ್ ಆಗಿ ಬದಲಾಗ್ತದೆ ಅಲ್ವಾ. ಇದೊಂದು ಏನು ಅನಿಲ, ಇಲೆಕ್ಟ್ರೋಲೈಟ್ ಅಲ್ಲಿರುವಂತಹ ಅಲ್ಯೂಮಿನ ಏನಾಗ್ತದೆ, ವಿಭಜನೆಯನ್ನು ಹೊಂದುತ್ತದೆ. ವಿಭಜನೆ ಹೊಂದಿ ನಮಗೆ ಅಲ್ಯೂಮಿನಿಯಂ 3+ ಮತ್ತು ಆಕ್ಸೈಡ್ ಅಯಾನ್ ಸಿಗ್ತದೆ. ಹೀಗೆ ವಿಭಜನೆ ಹೊಂದಿದ ಅಲ್ಯೂಮಿನಿಯಂ ಏನಾಗ್ತದೆ ಅಂತ ಹೇಳಿದರೆ ಕ್ಯಾಥೋಡ್ನ ಬಳಿಗೆ ಹೋಗ್ತದೆ. ಕ್ಯಾಥೋಡಿನಲ್ಲಿ 3 ಇಲೆಕ್ಟ್ರಾನನ್ನು ಪಡೆದು ಅಲ್ಯೂಮಿನಿಯಂ ಲೋಹವಾಗಿ ಬದಲಾಗ್ತದೆ. ಅಂದರೆ ಇಲ್ಲಿ ಕ್ಯಾಥೋಡಲ್ಲಿ ಅಥವಾ ಕಾರ್ಬನ್ ಲೈನಿಂಗನ್ನು ನಾವು ಇಲ್ಲಿ ಕ್ಯಾಥೋಡ್ ಅಂತ ಹೇಳಿರುವಂಥದ್ದು. ಆಗ ಈ ಕ್ಯಾಥೋಡಲ್ಲಿ ನಡೆಯುವಂಥ ರಾಸಾಯನಿಕ ಕ್ರಿಯೆ ಯಾವುದು, ಅಲ್ಯೂಮಿನಿಯಂ 3 ಇಲೆಕ್ಟ್ರಾನನ್ನು ಪಡೆದು ಅಲ್ಯೂಮಿನಿಯಂ ಲೋಹವಾಗಿ ಬದಲಾಗ್ತದೆ. ಅದೇ ರೀತಿ ಅದರಲ್ಲಿದ್ದಂತಹ ಆಕ್ಸೈಡ್, ಇಲ್ಲೇನು ಇಲೆಕ್ಟ್ರೋಲೈಟಲ್ಲಿ ಹೊರಗೆ ಬಂದಂತಹ ಆಕ್ಸೈಡ್ ಯಾವುದರ ಬಳಿಗೆ ಹೋಗ್ತದೆ, ಆ್ಯನೋಡಿನ ಬಳಿಗೆ ಹೋಗ್ತದೆ. ಅಲ್ಲಿ ಏನಾಗ್ತದೆ ಅಂತ ಹೇಳಿದರೆ ಆಕ್ಸಿಜನ್ ಆಗಿ ಬದಲಾಗ್ತದೆ.
ಹೇಗೆ ನಾಲ್ಕು ಇಲೆಕ್ಟ್ರಾನ್ ಅನ್ನು ಬಿಟ್ಟುಕೊಟ್ಟು ಆಕ್ಸಿಜನ್ ಆಗಿ ಬದಲಾಗ್ತದೆ. ಅದೇ ರೀತಿ ಇಲ್ಲಿ ಆನೋಡಿನಲ್ಲಿ ಉಂಟಾದಂತಹ ಆಕ್ಸಿಜನ್ ಏನು ಮಾಡ್ತದೆ ಅಂತ ಹೇಳಿದ್ರೆ, ಕಾರ್ಬನ್ ರೋಡಿನ ಇರುವಂತಹ ಕಾರ್ಬನ್ನ ಜೊತೆಗೆ ರಾಸಾಯನಿಕ ಕ್ರಿಯೆಯಲ್ಲಿ ಭಾಗವಹಿಸಿ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ ಮತ್ತು ಏನಾಗ್ತದೆ ಅಲ್ಲಿ ಉತ್ಕರ್ಷಣೆ ನಡೀತದೆ. ಅಂದರೆ ಕಾರ್ಬನ್ ರೋಡ್ ನಲ್ಲಿ ಉತ್ಕರ್ಷಣೆ ನಡೆಯುವ ಕಾರಣ ಕಾರ್ಬನ್ ರೋಡ್ ಏನಾಗ್ತದೆ, ದಿನಕ್ಕೆ ದಿನ ಸವೆಯುತ್ತಾ ಹೋಗ್ತದೆ. ಹಾಗೆ ಸವೆದ ಹಾಗೆಯೇ ಅಲ್ಲಿ ಏನು ಮಾಡಬೇಕು ಅಂತಂದರೆ ಕಾರ್ಬನ್ ರೋಡನ್ನು ಪುನಃ ಹೊಸದು ತಂದು ಹಾಕಬೇಕಾಗಿ ಬರ್ತದೆ. ಆಗ ಎಕ್ಸಾಮಲ್ಲಿ ಕೇಳ್ತಾರೆ ಯಾಕೆ ಕಾರ್ಬನ್ ರೋಡನ್ನು ನಾವು ಆಗಾಗ ಬದಲಾಯಿಸಬೇಕು ಅಂತೇಳಿ. ಅದಕ್ಕೆ ಉತ್ತರ ಏನು ಅಂದರೆ ಕಾರ್ಬನ್ನಲ್ಲಿ ಏನಾಗ್ತದೆ, ಕಾರ್ಬನ್ ಆಕ್ಸಿಜನ್ನ ಜೊತೆಗೆ ಪ್ರವರ್ತಿಸಿ ಅಲ್ಲಿ ನಮಗೆ ಕಾರ್ಬನ್ ಡೈಆಕ್ಸೈಡ್ ಉಂಟಾಗ್ತದೆ. ಅಂದರೆ ಕಾರ್ಬನ್ ರೋಡಿಗೆ ಉತ್ಕರ್ಷಣೆ ಜರುಗ್ತದೆ. ಆ ಉತ್ಕರ್ಷಣೆ ಜರಗುವ ಕಾರಣ ನಮಗೆ ಏನಾಗ್ತದೆ ಅಂತ ಹೇಳಿದರೆ ಅಲ್ಲಿ ಕಾರ್ಬನ್ ರೋಡ್ ಯಾವಾಗಲೂ ಸವೆಯುತ್ತಾ ಹೋಗ್ತದೆ. ಸವೆದ ಹಾಗೆ ಏನಾಗ್ತದೆ, ಕಾರ್ಬನ್ ರೋಡ್ ಕಡಿಮೆ ಆಗ್ತಾ ಹೋಗ್ತದೆ. ಕಾರ್ಬನ್ ಕಡಿಮೆ ಆದರೆ ಇಲ್ಲಿ ಏನಾಗುವುದಿಲ್ಲ, ರಾಸಾಯನಿಕ ಕ್ರಿಯೆ ಆನೋಡ್ನಲ್ಲಿ ನಡೆಯುವಂತಹ ರಾಸಾಯನಿಕ ಕ್ರಿಯೆ ಜರಗುವುದಿಲ್ಲ. ಆದ ಕಾರಣ ನಾವೇನು ಮಾಡಬೇಕು, ಕಾರ್ಬನ್ ರೋಡನ್ನು ಆಗಾಗ ಬದಲಾಯಿಸ್ತಾ ಇರಬೇಕು. ಥ್ಯಾಂಕ್ ಯು.